गुरुभ्यो नमः अंत गुरुगळिगे ओंदु विशेषवाद गौरवन्न नीडुत्तीवि। तंदे ತಾಯಿ ಗುರು ಅಂದ್ರೆ ಹೆತ್ತವರ ಸ್ಥಾನದಲ್ಲಿ ಗುರುವಿಗೂ ಕೂಡ ಜೀವನದಲ್ಲಿ ಅತ್ಯುತ್ತಮವಾದ ಸ್ಥಾನ ಇದೆ। ಇದಕ್ಕೆ ಕಾರಣ ಏನೋ ತಿಳಿದೇ ಇರುವಂತ ಒಂದು ಕಲ್ಲಿನಂತ ಮನಸ್ಸನ್ನ ತಿದ್ದಿ ಬುದ್ಧಿ ಹೇಳಿ ಸರಿದಾರಿಗೆ ತರೋದು ಈ ಗುರು ವೃಂದದವರು। ಹಾಗಾಗಿ ತನ್ನ ವಿದ್ಯಾರ್ಥಿಗಳನ್ನ ತನ್ನ ಸ್ವಂತ ಮಕ್ಕಳಂತೆ ಪ್ರೀತಿಸುವ ಒಂದು ಶಿಕ್ಷಕತಿಯ ಬಗ್ಗೆ ಇವತ್ತಿನ ನಮ್ಮ ಲಾಕ್ ಡೌನ್ 24/7 ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೀವಿ। ಮೊದಲದಾಗಿ ಕಾರ್ಯಕ್ರಮ ನೋಡ್ತಾ ಇರುವಂತ ತಮ್ಮೆಲ್ಲರಿಗೂ ಕೂಡ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ। ನಾನು ಪವಿತ್ರ ಪೂಜಾರಿ। ಲಾಕ್ಡೌನ್ ಟೈಮಲ್ಲಿ ಯಾರಿಗೆ ತಾನೆ ತೊಂದರೆ ಇಲ್ಲ ಹೇಳಿ, ಮನೆಯ ಜವಾಬ್ದಾರಿ ಹೊತ್ತಂತ ಪ್ರತಿ ವ್ಯಕ್ತಿಯ ಪರಿಸ್ಥಿತಿ ಕೂಡ ಸಂಕಷ್ಟದಲ್ಲಿದೆ। ಅದರಲ್ಲೂ ನಮ್ಮನ್ನ ತಿದ್ದಿ ತಿಳಿ ಬುದ್ಧಿ ಹೇಳಿದ ಶಿಕ್ಷಕರ ಪಾಡನ್ನ ಕೇಳೋದೇ ಬೇಡ। ಸಂಬಳ ಸಿಗುತ್ತೋ ಇಲ್ವೋ ಅಥವಾ ವಿದ್ಯಾರ್ಥಿಗಳು ಪಾಠವನ್ನ ಕೇಳ್ತಾರೋ ಇಲ್ವೋ, ಆದರೆ ಆನ್ಲೈನ್ ಮೂಲಕ ಪಾಠವನ್ನ ಮಾಡಲೇಬೇಕು। ಮನೆಯ ಒಂದಷ್ಟು ತೊಂದರೆಗಳ ನಡುವೆ ಇವರಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಚಿಂತೆ। ಅದರಲ್ಲೂ ದೊಡ್ಡ ಮಕ್ಕಳೇನೋ ಸರಿ ಪಾಠವನ್ನ ಕೇಳ್ತಾರೆ ಅಂತ ಅನ್ಕೋಬಹುದು, ಆದರೆ ಈ ನರ್ಸರಿ ಕೆಜಿ ಮಕ್ಕಳನ್ನ ಏನು ಮಾಡಬಹುದು? ಅದಕ್ಕೆ ಒಂದು ಒಳ್ಳೆ ಪ್ಲಾನ್ ಮಾಡಿದ್ದಾರೆ ಉಡುಪಿಯ ಕಾರ್ಕಳದ ಈ ವಂದನಾ ಟೀಚರ್। ಅದು ಸಕ್ಕತ್ತಾಗಿ ವರ್ಕೌಟ್ ಆಗಿದೆ। ಏನದು, ಏನದರ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ ನೋಡಿ। ಲಾಕ್ಡೌನ್ ವೇಳೆ ಶಿಕ್ಷಕಿಯರ ವಿನೂತನ ಪ್ರಯತ್ನ, ನಲಿಯುತ್ತ ವಿದ್ಯಾರ್ಥಿಗಳಿಗೆ ವಿಡಿಯೋ ಪಾಠ ಮಾಡಿದ ಟೀಚರ್ಸ್। ಕೊರೋನಾ ಎಮರ್ಜೆನ್ಸಿ ಘೋಷಣೆಯಾಗಿರುವ ಕಾರಣ ಮಕ್ಕಳಿಗೆ ಶಾಲೆ ಯಾವಾಗ ಆರಂಭ ಆಗುತ್ತೆ ಅನ್ನೋ ಗೊಂದಲಕ್ಕೆ ಇನ್ನೂ ತೆರೆಬಿದ್ದಿಲ್ಲ। ಈ ನಡುವೆ ಕೆಲವೊಂದು ಖಾಸಗಿ ಶಾಲೆಗಳು ಆನ್ಲೈನ್ ತರಗತಿಯನ್ನ ಆರಂಭಿಸಿ ಮಕ್ಕಳಿಗೆ ಪಾಠ ಶುರು ಮಾಡಿಬಿಟ್ಟಿವೆ। ಆನ್ಲೈನ್ ತರಗತಿಯ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೆಯುತ್ತಿರುವಾಗಲೇ ಒಂದಷ್ಟು ಪೋಷಕರು ತಮ್ಮ ಮಕ್ಕಳಿಗೆ ಆನ್ಲೈನ್ ತರಗತಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಮೊಬೈಲ್ ಕಂಪ್ಯೂಟರ್ ಮೊದಲಾದ ಪರಿಕರಗಳನ್ನ ಖರೀದಿಸಿಯೋ ಆಗಿದೆ। ದೊಡ್ಡ ಮಕ್ಕಳೇನೋ ಆಸಕ್ತಿಯಿಂದ ಪಾಠ ಕೇಳಬಹುದು, ಆದರೆ ಈ ಎಲ್ಕೆಜಿ ಯುಕೆಜಿ ಮಕ್ಕಳು ಕಂಪ್ಯೂಟರ್ ಮುಂದೆ ಕುಳಿತು ಪಾಠ ಕೇಳೋದು ಹೌದಾ? ಈ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ। ಇದಕ್ಕೆ ಕಾರ್ಕಳದ ಒಂದಷ್ಟು ಟೀಚರ್ಸ್ಗಳು ಸೇರಿಕೊಂಡು ಉತ್ತರ ಹುಡುಕಿದ್ದಾರೆ। ತಮ್ಮ ಮಕ್ಕಳಿಗೆ ವಿನೂತನವಾಗಿ ಪಾಠ ಮಾಡುವ ಮೂಲಕ ಈ ಟೀಚರ್ಸ್ಗಳು ಎಲ್ಲರ ಗಮನ ಸೆಳೆದಿದ್ದಾರೆ। ಕಾರ್ಕಳದ ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕಿಯರು ತಾವೇ ABCD ಮತ್ತು ಅಇ ಅಕ್ಷರಗಳಿಗೆ ಸರಿಯಾಗಿ ಹೆಜ್ಜೆ ಹಾಕಿ ಕುಣಿಯುತ್ತಾ ಆಕರ್ಷಕ ವಿಡಿಯೋ ತಯಾರಿಸಿದ್ದಾರೆ। ಇಲ್ಲಿ ಅತ್ಯಂತ ಉತ್ಸಾಹದಿಂದ ಹೆಜ್ಜೆ ಹಾಕುತ್ತಿರುವವರು ಕಾರ್ಕಳದ ಖಾಸಗಿ ಶಾಲೆಯೊಂದರ ಶಿಕ್ಷಕಿಯರಾಗಿರುವ ಆಶಾ ಗೋಖಲೆ, ರಜನಿ ಶೆಟ್ಟಿ ಮತ್ತು ಶ್ರೀದೇವಿಯವರು। ಇವರ ಸಹೋದ್ಯೋಗಿಯಾಗಿರುವ ವಂದನ ರೈ ಇವರಿಗೆ ಹೆಜ್ಜೆಯನ್ನ ಹೇಳಿಕೊಟ್ಟು ಈ ನೃತ್ಯವನ್ನ ನಿರ್ದೇಶಿಸಿದ್ದಾರೆ। ಆಟ ಪಾಠಗಳ ಜೊತೆ ಮಕ್ಕಳ ಕಲಿಕೆಗೆ ನೃತ್ಯ ಮತ್ತು ಸಂಗೀತವನ್ನ ಹೇಗೆ ಬಳಸಿಕೊಳ್ಳಬಹುದು ಅನ್ನೋದನ್ನ ಈ ಶಿಕ್ಷಕಿಯರು ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ। ತಾವು ಒಂದು ಸಂಸ್ಥೆಯಲ್ಲಿ ದುಡಿಯುತ್ತಿದ್ರು, ಎಲ್ಲಾ ಶಾಲಾ ಮಕ್ಕಳ ಕಲಿಕೆಗೆ ಪೂರಕವಾಗಲಿ ಅಂತ ಈ ವಿಡಿಯೋಗಳನ್ನ ತಯಾರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿರುವ ಈ ಶಿಕ್ಷಕಿಯರ ಪ್ರಯತ್ನಕ್ಕೆ ಎಲ್ಲೆಡೆಯಿಂದ ಶ್ಲಾಘನೆ ವ್ಯಕ್ತವಾಗಿದೆ। ಮಕ್ಕಳ ಫೇವರೇಟ್ ಟೀಚರ್ ವಂದನಾ ರೈ। ಇನ್ನು ಈ ಅದ್ಭುತ ವಿಡಿಯೋದ ಫುಲ್ ಕ್ರೆಡಿಟ್ ಹೋಗೋದು ವಂದನಾ ಟೀಚರ್ಗೆ। ಮಕ್ಕಳ ಫೇವರೇಟ್ ಟೀಚರ್ ಅಂತಾನೆ ಕರೆಸಿಕೊಂಡಿರುವ ಇವರು ಸಹೋದ್ಯೋಗಿಗಳನ್ನ ಸೇರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದಾರೆ। ಮೂಲತಃ ಕಾರ್ಕಳದವರಾದ ಇವರಿಗೆ ನೃತ್ಯ ಅಂದ್ರೆ ಅಚ್ಚುಮೆಚ್ಚು. ಕನ್ನಡದ ಅನೇಕ ರಿಯಾಲಿಟಿ ಶೋಗಳನ್ನ ಭಾಗವಹಿಸಿ ವಿಜೇತರಾಗಿದ್ದಾರೆ. ಸದ್ಯ ಕಾರ್ಕಳದಲ್ಲಿ ಡಾನ್ಸ್ ಕ್ಲಾಸ್ ಮೂಲಕ ಮಕ್ಕಳಿಗೆ ಡಾನ್ಸ್ ಕಲಿಸುವ ಜೊತೆಗೆ ಜೆಸಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿಯಾಗಿದ್ದಾರೆ. ಇದೇ ವೇಳೆ ಲಾಕ್ಡೌನ್ ಸಮಯದಲ್ಲಿ ಇವರ ಸಂಯೋಜಕತ್ವದ ನೃತ್ಯ ಪಾಠ ರಾಜ್ಯ ದೇಶ ವಿದೇಶಗಳಲ್ಲೂ ವೈರಲ್ ಆಗಿದೆ। ಸಿದ್ದೀಗ ನಮ್ಮ ಜೊತೆ ಕಾರ್ಕಳದಿಂದ ನೇರ ಪ್ರಸಾರದಲ್ಲಿ ನಲಿಯುತ್ತ ವಿದ್ಯಾರ್ಥಿಗಳಿಗೆ ಖುಷಿ ಖುಷಿಯಾಗಿ ಪಾಠ ಮಾಡ್ತಾ ಇರುವಂತಹ ವಂದನಾ ರೈ ಅವರು ನೇರ ಸಂಪರ್ಕದಲ್ಲಿದ್ದಾರೆ। ನಮಸ್ಕಾರ ವಂದನಾ ಮೇಡಮ್ಗೆ, ಹೇಗಿದ್ದೀರಾ? ನಮಸ್ತೆ। ಮೊದಲನೇದಾಗಿ ಮೇಡಮ್ ನಿಮ್ಗೆ ದೊಡ್ಡ ಸಲ್ಯೂಟ್ ಅನ್ನ ಹೇಳ್ತೀನಿ, ಯಾಕಂದ್ರೆ
ನಿಮಗೂ ಕೂಡ ಕಷ್ಟ ಇದೆ, ನಿಮಗೂ ಕೂಡ ಸಂಕಷ್ಟ ಇದೆ, ಲಾಕ್ ಡೌನ್ ಅಲ್ಲಿ ನೀವು ಕೂಡ ತೊಂದರೆಯಲ್ಲಿ ಇದ್ದೀರಾ. ಆದರೂ ಕೂಡ ಮಕ್ಕಳ ಭವಿಷ್ಯಕ್ಕಾಗಿ, ಅವರ ಒಂದು ಮುಂದಿನ ಯೋಜನೆ, ಅವರ ದಾರಿಗೋಸ್ಕರ ಬಹಳ ಕಷ್ಟಪಡ್ತಾ ಇದ್ದೀರಾ, ಇಷ್ಟಪಡ್ಕೊಂಡು ಕಷ್ಟಪಡ್ತಾ ಇದ್ದೀರಾ ಅಲ್ವಾ. ದೊಡ್ಡದಾದಂತಹ ಒಂದು ಅಭಿನಂದನೆ ತಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಯಸ್ ಮೇಡಮ್, ತುಂಬಾ ಮಂದಿಯ ಒಂದು ಪ್ರಶ್ನೆ, ನಮಗೆ ಯಾಕೆ ನಿಮ್ಮಂತಹ ಒಬ್ಬರು ಶಿಕ್ಷಕಿ ಸಿಕ್ಕಿಲ್ಲ ಅನ್ನೋದು, ಏನಂತೀರಾ ಪ್ರಶ್ನೆಗೆ? ಇಲ್ಲಿ ಬರಲಿ ಹೇಳ್ತೇನೆ ನಾನು, ದೊಡ್ಡವರಿಗೂ ಕಲಿಸ್ಕೊಡ್ತೇನೆ. ದೊಡ್ಡವರಿಗೂ ಡ್ಯಾನ್ಸ್ ಕಲಿಸ್ಕೊಡ್ತೀರಾ ಬಂದ್ರೆ? ಯಾಕೆ ಡ್ಯಾನ್ಸ್ ಅಂದ್ರೆ ಅಷ್ಟು ಇಷ್ಟ ಮೇಡಮ್ ನಿಮಗೆ? ತುಂಬಾ ಇಷ್ಟ. ಯಾಕೆ ಇಷ್ಟ ಡ್ಯಾನ್ಸ್ ಅಂದ್ರೆ? ಯಾಕೆ ಇಷ್ಟ ಟೀಚರ್ ಡ್ಯಾನ್ಸರ್ ಏನಿದು? ಯಾಕಂತ ಹೇಳಿದ್ರೆ ನನ್ಗೇನೆ ಗೊತ್ತಾಗ್ತಿಲ್ಲ, ಚಿಕ್ಕಂದಿನಿಂದಲೂ ಕೂಡ ಡ್ಯಾನ್ಸ್ ಅಂತ ಹೇಳಿದ್ರೆ ಅಷ್ಟು ಜೀವ. ಒಂದು ಸ್ಕೂಲ್ ಡೇ ಏನಾದ್ರು ಇದ್ರೆ ನನ್ಗೆ ನಿದ್ದೆ ಬರ್ತಾ ಇರ್ಲಿಲ್ಲ ರಾತ್ರಿ. ಯಾವಾಗ ಕೈಗೆ ಬಳೆ ಹಾಕೋತೇನೋ, ಯಾವಾಗ ಹೊಸ ಡ್ರೆಸ್ ಹಾಕೋತೇನೋ, ಯಾವಾಗ ಸ್ಟೇಜ್ ಅಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಕೊಟ್ಬಿಡ್ತೇನೋ. ಯಾಕಂದ್ರೆ ಮುಂಚಿನ ನಿದ್ದೆ ಮಾಡಿರೋದಿಲ್ಲ, ಮಾಡಿದ ಬರುತ್ತೆ ಇದ್ರದ್ರ ಖುಷಿ ಅಷ್ಟು ಕೂಡ. ತುಂಬಾನೇ ಖುಷಿ ಡ್ಯಾನ್ಸ್ ಅಂದ್ರೆ ಅಲ್ವಾ? ಎಸ್ ಮೇಡಮ್, ಈಗ ಡ್ಯಾನ್ಸ್ ಅಂದ್ರೆ ತರಗತಿಯಲ್ಲಿ ಒಂದು ರೀತಿಯಲ್ಲಿ ಪಾಠ ಮಾಡೋದು ಬೇರೆ, ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಅಂದ್ರೆ ವಿಡಿಯೋ ಮೂಲಕ ಕೂಡ ಒಂದು ಪಾಠ ಮಾಡಬಹುದು, ಅದು ಡ್ಯಾನ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪುಟಾಣಿಗಳಿಗೆ ಮಾಡುವಂತಹ ಪಾಠ ಇದು, ಹೇಗ್ ಸಾಧ್ಯ ಇದು? ಯಾಕಂದ್ರೆ ಮೇಡಮ್, ಈಗ ಚಿಕ್ಕ ಮಕ್ಕಳನ್ನ ನಾವು ಒಂದು ಕಡೆ ಕೂತ್ಕೊಳಿಸ್ಲಿಕ್ಕೆ ಆಗುದಿಲ್ಲ. ಈಗ ಟೀಚರ್ಸ್ ಏನ್ ಮಾಡ್ತಾರೋ ಅದನ್ನು ರಿಪೀಟ್ ಮಾಡ್ತಾರೆ ಮಕ್ಕಳು. ಹೌದು, ಕೆಳಗಿಂದ ಮೇಲೆ ತನಕ ನೋಡ್ತಾರೆ, ಟೀಚರ್ ಯಾವ ಸೀರೆ ಹಾಕಿದ್ದಾರೆ, ಯಾವ ಕಲರ್ ಸಾರಿ ಹಾಕಿದ್ದಾರೆ, ಹೇಗೆ ಜಡೆ ಕಟ್ಟಿದ್ದಾರೆ, ಎಲ್ಲ ಪಿನ್ ಟು ಪಿನ್ ಅವರು ಅಬ್ಸರ್ವ್ ಮಾಡ್ತಾರೆ. ಅಂತ ಮಕ್ಕಳಿಗೆ ನಾವು ಈ ತರ ಕ್ರಿಯೇಟಿವ್ ಆಗಿ ಮಾಡಿದ್ರೆ ಖಂಡಿತ ಮಕ್ಕಳು ಬೇಗ ಕಲಿಸ್ಕೊಳ್ತಾರೆ. ಮೇಡಮ್, ಅಂದ್ರೆ ಮಕ್ಕಳಿಗೆ ಇಷ್ಟ ಆಗುವ ರೀತಿಯಲ್ಲಿ ನೀವು ಒಂದು ಪಾಠವನ್ನ ಮಾಡಿದೀರಾ, ಇದಕ್ಕೆ ಮಕ್ಕಳು ಯಾವ ರೀತಿಯಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತ? ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಮೇಡಮ್. ಯಾಕಂದ್ರೆ ನಾನು ಒಂದ್ಸಲ ನಾನು ವಿಡಿಯೋ ಹಾಕಿ ಅದ್ರ ಮೇಲೇನೆ ಮಾಡಿದ್ದ ಒಂದ್ 5 ನಿಮಿಷಕ್ಕೇನೆ ವಾಪಸ್ ಬರ್ತದೆ. ನಿನ್ನೆ ಅಷ್ಟೇ ಒಂದು ನಾನು ಚಬ್ಬಿ ಚೀಕ್ಸ್ ಹಾಕಿದೆ ಗ್ರೂಪ್ ಅಲ್ಲಿ, ಅದಕ್ಕೋಸ್ಕರ ಹೋಗಿ ವಿಡಿಯೋ ಮಾಡ್ಬಿಟ್ಟು ಚಬ್ಬಿ ಚೀಕ್ಸ್ ಒಂದು ವಿಡಿಯೋ ಹಾಕಿದೆ. 5 ನಿಮಿಷದಲ್ಲಿ ಒಂದು ಮಗು ಮಾಡ್ಬಿಟ್ಟು ಹಾಕಿದ್ದಾರೆ ವಾಪಸ್ ಪೇರೆಂಟ್ಸ್. ಎಸ್ ಮೇಡಮ್, ಈಗ ಮೊದಲನೇ ಯಾವ ಸಾಂಗ್, ಮೊದಲನೇ ಸತಿ ಮಾಡಿದಂತಹ ಸಾಂಗ್ ಆಗಿರ್ಬೋದು ವಿಡಿಯೋ ಸಾಂಗ್, ಯಾವ್ದದು ನೀವು ಮಾಡಿದ್ದು ಮಕ್ಕಳಿಗೋಸ್ಕರ? ಮೊದಲೇ ಸತಿ ಮಾಡಿದ್ರಿ, ಆ ನಂತರ ಕನ್ನಡದಲ್ಲಿ ಎಲ್ಲ ಬಂತು, ಯಾವ ರೀತಿಯಾಗಿದ್ದು ಒಂದೊಂದೊಂದೊಂದು ಹಂತದಲ್ಲಿ ಬಂದಂತು? ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದೆ, ಅದರಲ್ಲಿ ಒಬ್ರು ರಿಕ್ವೆಸ್ಟ್ ಮಾಡಿದ್ರು, ಮೇಡಮ್ ಎಂತೂ ಇಂಗ್ಲಿಷ್ ಅಲ್ಲಿ ಮಾಡಿದ್ರೆ ಒಂದು ಕನ್ನಡದಲ್ಲಿ ಕೂಡ ಒಂದು ಮಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ರು. ಖಂಡಿತ ಸರ್ ಮಾಡ್ತೇನಂತ ಅವ್ರಿಗೆ ಭರವಸೆ ಕೊಟ್ಟಿದ್ದೆ. ಸೊ ಹಾಗಾಗಿ ಈಗ ನನಗೆ ಕರೆಕ್ಟ್ ಸೂಟ್ ಆಗುವಂತಹ ಪದ್ಯ ಸಿಗ್ಲಿಲ್ಲ. ಹಳೆಯ ಹಾಡಿಗೆ ಹೋದೆ, ಅದ್ರಲ್ಲಿ ಒಂದು ಈ ಕನ್ನಡದ ಅಕ್ಷರ ಮಾಲೆ ಆ ತರದ್ದು ಮಾತ್ರ ಇತ್ತು. ಅದ್ರಲ್ಲಿ ನಮಗೆ ಅಕ್ಷರ ಕೂಡ ಬರಬೇಕು, ಆಟು ಆ ಅಕ್ಷರ ಕೂಡ ಬರಬೇಕು, ಈ ಪದ್ಯ ಕೂಡ ಬರಬೇಕು. ಹಾಗಾಗಿ ಫಸ್ಟ್ ಗೆ ಪದ್ಯ ಬಂದಾದ್ಮೇಲೆ ಅರಸ ಆನೆ ಅದನ್ನ ಸ್ಟಾಪ್ ಮಾಡಿದ್ವಿ, ಪುನಃ ಪದ್ಯ ಕಂಟಿನ್ಯೂ ಆಗ್ತದೆ. ಈಶ್ವರ ಈಶ್ವರ ಬೋರ್ಡಲ್ಲಿ ಈಶ್ವರ ಚಿತ್ರ ಬರೆದ್ವಿ, ಅದಕ್ಕೆ ತಲೆ ಬಾಗಿಸುವ ತರ ಆಕ್ಷನ್ ಕೊಟ್ವಿ. ಮಕ್ಕಳು ಖಂಡಿತ ಅದನ್ನ ಗ್ರಹಿಸ್ತಾ ಇದ್ರು. ನನ್ನ ಒಬ್ರು ಯಾರು ಹೇಳ್ತಾ ಇದ್ರು, ನಿಮ್ಮ ವಿಡಿಯೋ ನೋಡಿ ಆದ್ಮೇಲೆ ನನ್ನ ಮಗು ನನ್ನ. ಎಸ್ ಮೇಡಮ್, ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಲ್ವಾ ಒಂದು ವಿಡಿಯೋ ಮಾಡೋದಿಕ್ಕೆ, ಆ ಒಂದು ಅನುಭವ ಹೇಗಿತ್ತು ನಿಮ್ಗೆ? ಅಂದ್ರೆ ನಾನು ತುಂಬಾ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೇನೆ. ಯಾಕಂದ್ರೆ ನಮ್ಮ ಒಟ್ಟಿಗೆ ಇರುವಂತವ್ರು ಕೆಜಿ ಸೆಕ್ಷನ್ ಅಲ್ಲಿ ಆಶಾ ಟೀಚರ್, ರಜನಿ ಟೀಚರ್ ಮತ್ತೆ ಶ್ರೀದೇವಿ ಟೀಚರ್. ಇವರು ರಜನಿ ಟೀಚರ್ ಓಕೆ ಹೇಳಿದ್ರು, ಬಟ್ ಆಶಾ ಟೀಚರ್ ಸ್ವಲ್ಪ ನಮ್ಗೆ ಬರುದಿಲ್ಲ ಅಂತ ಹೇಳಿದ್ರು. ಬಟ್ ತುಂಬಾ ಒಳ್ಳೆ ಆಕ್ಟಿವ್ ಇದಾರೆ ಅವ್ರು ಕೂಡ, ಹೇಳ್ಕೊಟ್ರೆ ಖಂಡಿತ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದೆ, ನಿಮ್ಗೆ ಯಾವ ತರ ಬೇಕು ಹೇಳ್ಕೊಡ್ತೇನೆ ಮೇಡಮ್, ನೀವು ಕೂಡ ಮಾಡಿ ಅಂತ. ಇಲ್ಲ, ನನ್ಗೆ ಈ ತರ ನಿಮ್ ತರ ಎಲ್ಲ ಆಕ್ಷನ್ ಕೊಡ್ಲಿಕ್ಕೆ ಬರೋದಿಲ್ಲ ಹೇಳಿದ್ರು. ಪಾಪ, ಯಾವ ತರ ನಾನು ಹೇಳ್ಕೊಟ್ಟಿದ್ದನೋ ಅದೇ ತರ ಮಾಡಿದ್ದಾರೆ. ಅದು ತುಂಬಾ ಖುಷಿ ಇದೆ. ಈಗ ಕೂಡ ಇನ್ನು ಏನಾದ್ರು ಮಾಡುವಂತ ನಾವು ಅಂದಾಜು ಮಾಡ್ತಾನೆ ಇದ್ದೇವೆ. ಈ ವಿಡಿಯೋಸ್ ತುಂಬಾ ವೈರಲ್ ಆಗಿರೋ ಕಾರಣ ಎರಡೂ ಇದ್ರಲ್ಲೂ, ಕನ್ನಡದಲ್ಲೂ ಇಂಗ್ಲಿಷ್ ಅಲ್ಲೂ, ಎರಡು ರೇಂಜ್ ಎಲ್ಲ ಹಿಡ್ಕೊಂಡು ನಾವು ಮಾಡುವಂತ ಇನ್ನು ಕೂಡ ಪ್ರಯತ್ನ ಪಡ್ತಾನೆ ಇದ್ದೇವೆ. ನಿನ್ನೆ ಅಷ್ಟೇ ಹೋಗಿ ಸ್ಕೂಲ್ಗೆ ಹೋಗ್ಬಿಟ್ಟು ಒಂದು 3 ವಿಡಿಯೋ ಮಾಡ್ಕೊಂಡು ಬಂದಿದ್ದೇನೆ. ಇದ್ರತ್ರ ಈಗ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ನಾನಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಬರ್ತದೆ, ಚಂದಿರ ನೇತಕ್ಕೆ ಮಾಡಿದೆ ನೋಡಿ, ಅದು ಫಸ್ಟ್ ಸ್ಟ್ಯಾಂಡರ್ಡ್ ಟೀಚರ್ಗೆ, ಅವರ ಮಕ್ಕಳಿಗೆ ಅವ್ರು ಹಾಕ್ಲಿ ಅಂತ ನಮ್ಮ ಸ್ಕೂಲ್ ಮಕ್ಕಳಿಗೆ ಹಾಕ್ಲಿ ಅಂತ ಮಾಡಿದೆ. ಪ್ಲಸ್ ಇದನ್ನ ನಾನು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟೆ. ಆಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಈಗ ನಿನ್ನೆ ಅಷ್ಟೇ ಮಾಡಿ ಬಂದೆ, ಬಣ್ಣದ ಹಕ್ಕಿ ಅಂತ ಹೇಳ್ಬಿಟ್ಟು.
ಅದಕ್ಕೂ ಕೂಡ ಯಾವ ತರ ಬಣ್ಣದ ಹಕ್ಕಿನ ಮಕ್ಕಳು ಹೇಗೆ ಇದು ಮಾಡ್ತಾರೆ, ಸ್ವಲ್ಪ ಹೊರಗಡೆ ಹೋಗಿ ಆ ಗ್ರೌಂಡ್ ಅಲ್ಲೆಲ್ಲ ನೋಡಿ, ಆ ಹಕ್ಕಿ ಬರುವಂತಹ ಒಂದು ಸೀನ್ ಅನ್ನ ನೋಡಿ. ನಾನು ಹೋಗುವಾಗ್ಲೂ ಅದು ಹಕ್ಕಿ ಬರುವುದಕ್ಕೂ ಸರಿ ಸರಿ ಆಯ್ತು, ಸೊ ಶೂಟ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಯ್ತು. ಅದನ್ನೇ ನಮ್ಗೆ ಈಗ ಚಿತ್ರ ಇದ್ರೆಲ್ಲ ಬರುದಿಲ್ಲ, ಆಶಾ ಟೀಚರ್ ಹತ್ರ ಕೇಳಿದೆ ನೀವು ಚಿತ್ರ ಬಿಡಿಸಿ ಕೊಡ್ತೀರಾ ಅಂತ. ಆಶಾ ಟೀಚರ್ ಚಿತ್ರ ಬಿಡಿಸಿ ಕೊಟ್ರು, ನಾನು ಅದಕ್ಕೆ ಅಭಿನಯ ಮಾಡ್ಬಿಟ್ಟು ಆ ಸಾಂಗ್ ಅನ್ನ ಕಂಪ್ಲೀಟ್ ಮಾಡಿದೆ. ನಿಮ್ಮ ಒಂದು ಕೆಲಸ ಇದೆಯಲ್ವಾ, ನೀವೆಲ್ಲರೂ ಕೂಡ ಮಾಡ್ತಿರೋ ಕೆಲಸ, ಇದು ದೇವರು ಮೆಚ್ಚುವಂತಹ ಕೆಲಸ ಮೇಡಮ್, ನಿಜವಾಗ್ಲೂ ಕೂಡ. ಮೇಡಮ್ ಇನ್ನು ಕೇಳೋದು ನಾನು, ಈಗ ಮಕ್ಕಳಿದ್ದಾಗ ಶಾಲೆನೇ ಒಂದು ಅದರ ಒಂದು ಅಂದನೇ ಬೇರೆ ಅಲ್ವಾ. ಈಗ ನೀವು ಶಾಲೆಗೆ ಹೋಗ್ತೀರಾ, ಈ ರೀತಿಯಾಗಿ ಪಾಠ ಮಾಡೋದಕ್ಕೋಸ್ಕರ ವಿಡಿಯೋ ಮಾಡ್ತೀರಾ, ಆದ್ರೆ ಮಕ್ಕಳು ಅಲ್ಲಿ ಇರೋದಿಲ್ಲ. ಮಕ್ಕಳಿಲ್ಲದ ಶಾಲೆ ಯಾವ ರೀತಿಯಾಗಿರುತ್ತೆ? ತುಂಬಾ ಬೇಜಾರಾಗ್ತದೆ ಮೇಡಮ್, ಯಾಕಂದ್ರೆ ನಾವು ಹೋಗುವಾಗ ಮುದ್ದು ಮುದ್ದಾಗಿ ನಗ್ನಗ್ತಾ ನಮ್ಮ ಸಾರಿ ಸೀರೆಯನ್ನ ಇಟ್ಕೊಂಡು. ಎಸ್ ಎಸ್ ವಂದನಾ ಮೇಡಮ್, ನಂದು ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆ? ಎಸ್, ನಿಮ್ ಜೊತೆ ಮಾತಾಡೋದಕ್ಕೆ ಒಬ್ರು ಕಾಲರ್ ಹೇಳಿದಾರಂತೆ, ಮಾತಾಡೋಣ ಅವ್ರ ಜೊತೆ. ಓಕೆನಾ? ಎಸ್, ಹಲೋ ಸೊಲ್ಮೇಲು ಸೊಲ್ಮೇಲು ಏರ್ ಸರ್ ಒಂದು ಒಲ್ ಪಡೆದು ಕಾಲ್ ಮಾಡ್ತಾ ನೀತು ಪೂಜಾರಿ ಅಜಿಲ ಮೊಗಳು. ಎಸ್ ನೀತು ಸರ್ ಎಂಜಲ್ಲರು ಆ ಸೂಪರ್ ನೀರನ್ ಚಲ್ಲಾರು ಯಾಲ್ನ ಹುಷಾರುಲ್ಲ. ಎಸ್ ವಂದನಾ ಮೇಡಮ್ ನ ಬಗ್ಗೆ ಕೇಂದರ ಆ ಕೇಂದೆ ಬೊಕ್ಕ ವಿಡಿಯೋಸ್ ಪೂರ ತೋತ ಯಾಲ್ನ ಫೇಸ್ಬುಕ್ ಪೂರ ಅಪ್ಲೋಡ್ ಮಂತನುಲ್ಲ. ಓಕೆ, ಅರ್ನೊಂಜಿ ವಿಡಿಯೋ ತಿಂದೆ ಅವು ನಮ್ಮ ಅಚ್ಚ ಚೇತನ ಸೆಸಲ್ ಗೋಲ್ದ ಒಂಜಿ ವಿಡಿಯೋ ಸಂಖ್ಯೆ ಒಂಜಿ ತೆಗೆದಿತ್ತು ಒಂಜಿ ಒಂಜಿ ಎರಡು ಮೂರು ತಿಂಗಳ ಅಂದ್ರೆ ಆಯ್ತು ತೆಗೆದೆ ಹೆಂಗ್ ಸತ್ಯ ವಿಷಯ ಗೊತ್ತಿದ್ದೆ ಬಟ್ ಹೆಂಗ ಅವು ಲೈಕ್ ಆಯ್ತು ದಯಪಂಡ ಹೆಂಗ ಆ ಸ್ಕೂಲ್ಗೂ ವಿಸಿಟ್ ಮಂತಿತ್ತ ಆ ಚೇತನ ಸ್ಕೂಲ್ಗೂ ದಯಪಂಡ ನಮ್ಮ ತುಳುನಾಡ ಪಡು ಸೇವಾ ಟ್ರಸ್ಟ್ ಮೂಜಿನ ವರ್ಷ ಕಾರ್ಯಕ್ರಮ ಹೆಂಗ ಸ್ಕೂಲ್ಗೂ ಹೋದು ಅಲ್ಲಿ ಸೆಲೆಬ್ರೇಷನ್ ಮಂತಿತ್ತ ಅಂಚ ಆ ಸ್ಕೂಲ್ ಹೋದಿತ್ತ ಅದೇ ಅಂಚ ಹೆಂಗ ಆ ಸ್ಕೂಲ್ಗೂ ಸಪೋರ್ಟ್ ಮಾಡ್ತಾರೆ ಬೋಡ ಅದು ಯಾನ ಆ ವಿಡಿಯೋ ಫೇಸ್ಬುಕ್ ಅಪ್ಲೋಡ್ ಮಂತಿತ್ತ ಮಸ್ತ್ ಜನ ಪಂಡ ಒಂದು 5 ಲಕ್ಷ ಜನ ತೂತಾರ ಆ ವಿಡಿಯೋಸ್ ಮಸ್ತ್ ವೈರಲ್ ಆದಿತ್ತ ಆ ವಿಡಿಯೋ ಅವ್ಮೇರ್ ಬಂದ ತುಳೆ ನಮ್ಮ ಇಲ್ಲದ ನಮ್ಮ ನಮ್ಮ ಸ್ವಂತ ಜೋಕ್ಲೆಗೆ ನಮ್ಮ ಕಲ್ಪ ರೇತ ಭಂಗ ಬರ್ಪ ಆಕಲ್ ಪನ್ನ ಕೇನು ಜೇರಿ ಅಂಡ್ ಅಂಬೇರು ಆ ಸ್ಪೆಷಲ್ ಜೋಕ್ಲು ಆ ಸ್ಪೆಷಲ್ ಜೋಕ್ ಬಂದ ಪನ್ನ ಕೇನುಜ ಅಂಡ್ ಅಂಬೇರು ಅಂಚಿನ ಜೋಕ್ಲೆ ಒಂಜಿ ಕಲ್ಪ ದೇತ ಅಂಚಿನ ಒಂಜಿ ಕಲ್ಪವನ್ನು ಶಕ್ತಿ ಬೆರಡು ಉಂಡು. ಎಸ್ ಮೇಡಮ್ ನಾ ಪಾತ್ರ ಉಂಡೆ ಆ ಪಾತ್ರ ಉಂಡು ಸೊಲ್ಮೇಲು. ಎಸ್ ಮೇಡಮ್ ಕೇಂಡೆ ಸೊಲ್ಮೇಲು ಸೊಲ್ಮೇಲು ಆ ಮಸ್ತ್ ಖುಷಿ ಆಪುಂಡಿ ಪಂಡ ಒಂಜಿ ಒವೇ ಒಂಜಿ ಬೇಲೆ ಮನ್ಪುನಾಗ ನಮಕ ಮೈಂಡೆಡ್ ಮಸ್ತ್ ಪೋಪು ಅಂಡ ಐನೊಂಜಿ ಕಾರ್ಯರೂಪ ಕೊನಪುನ ಬಂಗ ಅವು ಅರೆಗಳ ಅನುಭವ ದಿಪ್ಪು ಎಂಕಲೊಂಜಿ ಅನುಭವ ಉಂಡು ಅರೆಗಳ ಅನುಭವ ಆತ ಆ ಆ ಕಾರ್ಯಡುಂಡತೆ ಆರ್ ಇನ್ನಾದ್ ಬೈದೇರಿ ನನ್ನ ಆತ ಪಂಡ ಇಡೀ ಮುರಣಿಂಜಿ ಎರನ ಬಗ್ಗೆ ಒಂಜಿ ಆರ್ಟಿಕಲ್ ಓದಿಯ ಪಂಡ ಅರೆಗ ದುಮ್ಮುರ್ ದಿಂಚಿಲ ಆ ಒಂದು ಡ್ಯಾನ್ಸ್ ಬಂದ ಪಂಚಪ್ರಾಣಗೆ ನಮ್ಮ ಕನ್ನಡ ಚಾನಲ್ ಮಸ್ತ್ ಟಿಕೆಟ್ ಪೋದು ಸ್ಪರ್ಧೆ ಪೂರ ಮಂತು ಬೈತೇರಿಗೆ ಯಾರು ಮಸ್ತ್ ನಿಮ್ಮ ಉದಾಹರಣೆ ಬತ್ತ ನಂಜಿ ಆರ್ಟಿಕಲ್ ಓದಿಯ ನನಾತ್ ಇರಗ ಎಂಕಲ ಸೈಡ್ ಹಿಡ್ದು ದಾದಾ ಬೋಂಡ ಸಪೋರ್ಟ್ ಮಂತ್ಪ ನನಾತ್ ಈ ಒಂಜಿ ಲಾಕ್ಡೌನ್ ಸಮಯ ಎಡ್ಡೆ ರೀತಿ ಉಪಯೋಗ ಮಂತೇರಾರಿ ಮಸ್ತ್ ಖುಷಿ ಆಪುಂಡು ದಯಪನಿಯರ ಬೋಂಡ ಲಾಕ್ಡೌನ್ ಟೈಮ್ ಉಂಡು ಕೆಲವರು ದಾದಾದ ಪೊಕ್ಕಡೆ ವೈಕ್ ವೈಕ್ ಯೂಸ್ ಮಂತಂದ್ರೆ ಆ ನಂಬೇರ್ ಅಂಚಾತ್ ನಂಬೇರ್ ಒಂಜಿ ಜೋಕ್ಲೆ ಒಂಜಿ ಇಲ್ಲಲಿತ್ತಿನ ಜೋಕ್ಲೆಗೆ ಒಂದು ಎಡ್ಡೆ ರೀತಿ ಕಲ್ಪಾಡು ಬಂದು ಒಂದು ಎಡ್ಡೆ ಮಂತೊಂದ್ಲೇರಿ ಅರೆಗು ಬೊಕ್ಕ ಅರ್ನ ಟೀಮ್ ಅರ್ನ ಟೀಮ್ ಏರ್ ಪೂರ ಟೀಚರ್ಸ್ ನಾಕುಲ್ಯಾರ ಬೊಕ್ಕ ಅರೆಗೆ ಬೆರಿ ಬಲಾದಿಪ್ಪು ಅರ್ನ ಹಸ್ಬೆಂಡ್ ಅರ್ನ ಒಂದು ಆರ್ಟಿಕಲ್ ಡೇ ಅಂತೀಯ ಮಾತರೆಗ್ಲ ಅರೆಗೆ ಬೆರಿ ಬಲಾದಿಪ್ಪ ಮಾತರೆಗ್ಲ ಒಂಜಿ ಎನ್ನ ಲೆಕ್ಕ ಒಂಜಿ ಸೆಲ್ಯೂಟ್ ಪಣದಿಲ್ಲ ನಾನ ಆರ್ ಎಡ್ಡೆ ರೀತಿ ಮಂತದು ಇಡೀ ಆರ್ ನಮ್ಮ ಕರ್ನಾಟಕ ಇಡೀ ವಿಶ್ವ ಒಂಜಿ ಅರ್ನೊಂಜಿ ಪುದಾರ್ ಪುಗರ್ತ ಎನ್ನೊಂಜಿ ಆರೈಕೆ ಮಂತಂದಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ನೀತು ಪೂಜಾರ್ಲೆ, ಕಾಲ್ ಮಾಡ್ತೀನಿ. ಓಕೆನಾ? ಎಸ್ ಮೇಡಮ್, ಸ್ಪೆಷಲ್ ಸ್ಕೂಲ್ದ ಜೋ ಮಕ್ಕಳಿಗೆ ಸ್ಪೆಷಲ್ ಸ್ಕೂಲ್ನ ಮಕ್ಕಳಿಗೆ ಒಂದು ಡ್ಯಾನ್ಸ್ ಅನ್ನ ಕಲಿಸಿದ್ರಿ ತಾವು, ಅದ್ರ ಒಂದು ಅನುಭವ ಹೇಗಿತ್ತು? ಯಾಕಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಬಾಕಿ ಮಕ್ಕಳನ್ನ ನೋಡಿದ್ರೆ ಆ ಮಕ್ಕಳಿಗೆ ಕಲ್ಸೋದು ಒಂದು ರೀತಿಯಲ್ಲಿ ಬೇರೆ, ಈ ಮಕ್ಕಳಿಗೆ ಕಲ್ಸೋದು ಒಂದು ರೀತಿಯಲ್ಲಿ ಬೇರೆ, ಬಹಳ ಕಷ್ಟ ಇದೆ. ಯಾವ ರೀತಿ ಆಗಿತ್ತು ಆ ಒಂದು ಅನುಭವ? ನನಗೆ ಫಸ್ಟ್ ಅಲ್ಲಿಂದ ಬರ್ಬೇಕಾದ್ರೆ ನಾನು ಹೇಗೆ ಈ ಮಕ್ಕಳಿಗೆ ಕಲಿಸೋದು ಅಂತ ತುಂಬಾ ಇದೆ ಮಾಡ್ತಾ ಇದ್ದೆ, ಚಿಂತೆ ಮಾಡ್ತಾ ಇದ್ದೆ. ನಾರ್ಮಲ್ ಮಕ್ಕಳಿಗೆ ಕಲಿಸೋದಕ್ಕೂ ಈ ತರ ವಿಶೇಷ ಮಕ್ಕಳಿಗೆ ಕಲಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರೆ ಒಬ್ಬೊಬ್ಬರು ಏನು ಕೊಡಬಹುದಿರೋದಿಲ್ಲ. ಈಗ ಅಲ್ಲಿ ಹೋಗಿ ಆದ್ಮೇಲೆ ನನ್ಗೆ ಗೊತ್ತಾಯ್ತು ಆ ಒಂದೊಂದು ಮಕ್ಕಳು ತುಂಬಾ ಅವ್ರಿಗೆ ಹೈ ಪ್ರೆಷರ್ ಆದ್ರೆ ತಲೆಯನ್ನ ನೆಲಕ್ಕೆ ಚಚ್ಕೋತಾರೆ, ಹಾಗಾಗಿ ಅದಕ್ಕೆಲ್ಲ ಪಟ್ಟಿ ಎಲ್ಲ ಹಾಕ್ಬಿದ್ರು ಅವರು ತಲೆಗೆ ಮಕ್ಕಳಿಗೆ, ಯಾಕಂದ್ರೆ ಅವರಿಗೆ ಇದೇ ಇಲ್ಲ
ಜ್ಞಾನವೇ ಇಲ್ಲ. ಒಂದು ಮಗು ಊಟ ಮಾಡ್ಬೇಕಾದ್ರೆ ಇವರು ಪಾಪ ಟೀಚರ್ಸ್ ತಿನ್ನಿಸ್ತಾ ಇದ್ರು, ಅಂದ್ರೆ ಅವನು ತಿಂತ ಇದ್ದಾನ ಏನ್ ಮಾಡ್ತಾ ಇದ್ದಾನ ಮಗುಗೆ ಗೊತ್ತಿಲ್ಲ. ತುಂಬಾ ಬೇಜಾರ್ ಅಂದ್ರೆ ತುಂಬಾ ಬೇಜಾರ್ ಆಯ್ತು. ಯಾಕಂದ್ರೆ ಡ್ಯಾನ್ಸ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಆ ಮಕ್ಳು ತೋರಿಸ್ತಾರೆ ಅಂತ ಹೇಳಿದ್ರೆ, ನಾನ್ ಯಾವಾಗ ಬಟ್ ನನ್ಗೆ ಸುಸ್ತಾಗಿ ನಾನು ಕೂತ್ರು ಕೂಡ ಆ ಮಕ್ಳು ಮೇಡಮ್ ಏನಿ ಮಾಡುವ ಮಾಡುವ ಅಂತ ಅಷ್ಟು ಎನ್ಕರೇಜ್ ಕೊಡ್ತಾ ಇದ್ರು. ತುಂಬಾ ಖುಷಿ ಆಗ್ತಾ ಇತ್ತು. ಈಗಲೂ ಕೂಡ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾನೆ ಅವರನ್ನ. ನಿಜವಾಗ್ಲು ಹೆಮ್ಮೆ ಆಗುತ್ತೆ ನಿಮ್ ಜೊತೆ ಮಾತಾಡೋದಕ್ಕೆ. ಮೇಡಮ್ ಒಬ್ರು ಕಾಲರ್ ಹಿಡಿದಾರಂತೆ, ಅವ್ರ ಜೊತೆ ಮಾತನಾಡೋಣ. ಓಕೆನಾ? ಹಲೋ, ಹಲೋ, ನಮಸ್ತೆ ಪವಿತ್ರ. ನಮಸ್ತೆ ಮೇಡಮ್, ಯಾರಿದು, ಎಲ್ಲಿಂದ ಕಾಲ್ ಮಾಡ್ತಾ? ವಿಟ್ಲದಿಂದ ವಿಜಯಲಕ್ಷ್ಮಿ ಅವರು ಕಾಲ್ ಮಾಡ್ತಾ ಇದ್ದೀರಾ. ವಂದನಾ ಮೇಡಮ್, ನಮಸ್ತೆಗೆಲ್ಲ ಕಾಲ್ ಮಾಡ್ತೇನೆ, ಈಗ ನೋಡಿದೆ ಹಾಗೆ ಸಡನ್ ಕಾಲ್ ಮಾಡಿದೆ. ಓಕೆ ಮ್ಯಾಮ್, ವಂದನಾ ಮೇಡಮ್ ಬಗ್ಗೆ ಗೊತ್ತಾ ನಿಮ್ಗೆ? ಹಾ ಹೌದು, ನಾನು ಫೇಸ್ಬುಕ್ ಅಲ್ಲೆಲ್ಲ ನೋಡಿದೀನಿ, ತುಂಬಾ ಲೈಕ್ಸ್ ಕೊಟ್ಟಿದ್ದೀನಿ, ಕಮೆಂಟ್ ಕೊಟ್ಟಿದ್ದೀನಿ. ನಂಗೆ ತುಂಬಾ ಖುಷಿ ಆಗ್ತದೆ ಅವರನ್ನು ನೋಡಿದ್ರೆ. ಅಂದ್ರೆ ನಾವು ಚಿಕ್ಕದಿರುವಾಗ ನಮ್ಗೆ ನೆನಪಾಯ್ತು, ನಾವು ಸಣ್ಣದಿರುವಾಗೆಲ್ಲ ಹೀಗೆ ಎಲ್ಲ ನಮ್ಗೆ ಕಲಿಸುದು. ಹೌದಾ? ನಿಮ್ ಟೀಚರ್ ಕೂಡ ಕಲಿಸ್ತಾ ಇದ್ರು ಹೀಗೆ? ಹಾ, ಮೊದ್ಲು ಎಷ್ಟು ಒಂದು 50-55 ವರ್ಷದ ಹಿಂದೆ. ಅವಾಗೆಲ್ಲ ಇಷ್ಟು ಪಾಠಕ್ಕಿಂತ ಆಟ ಮಾಡಿ ಕಲಿಸೋದು ಜಾಸ್ತಿ ಇತ್ತು. ಹೌದು, ಇವಾಗ ಅದೆಲ್ಲ ಕಮ್ಮಿ ಆಯ್ತಲ್ಲ. ಅದನ್ನ ಇವರು ಈಗ ಮಾಡಿ ತೋರಿಸಿದ್ರು, ಮಕ್ಳಿಗೆ ಸಹ ತುಂಬಾ ಖುಷಿ ಆಗ್ತದೆ. ಎಷ್ಟು ಚೆನ್ನಾಗಿರ್ತಾರೆ ನೋಡಿ ಅವ್ರ ಜೊತೆ ಮಕ್ಳು. ನಿಮ್ಮ ಬಾಲ್ಯ ನೆನಪಾಯ್ತು ಅಲ್ವಾ ನಿಮ್ಗೆ? ಹೌದೌದು, ನನ್ಗೆ ಖುಷಿ ಆಗ್ತದೆ. ಹಾಗೆ ನಿಜವಾಗ್ಲು ನಾವು ಸಹ ಚಿಕ್ಕದಿರುವಾಗೆಲ್ಲ ಸಣ್ಣ ಸಣ್ಣ ಹಾಡುಗಳೆಲ್ಲ ಹೇಳ್ಕೊಂಡು ಅವರೆಲ್ಲ ಡ್ಯಾನ್ಸ್ ಮಾಡಿಸಿದ್ರು, ಅವಾಗ ನಮ್ಗೆ ಬರ್ತಿತ್ತು, ನೆನಪಿರ್ತಿತ್ತು ಅದೆಲ್ಲ. ಒಳ್ಳೆ ಒಂದು ಕೆಲಸ ಮಾಡ್ತಿದ್ದಾರೆ ಟೀಚರು ನಿಜವಾಗ್ಲೂ ಕೂಡ. ಎಸ್ ವಿಜಯಲಕ್ಷ್ಮಿ ಅವರೇ, ವಂದನಾ ಮೇಡಮ್ ಅವ್ರ ಮಾತಾಡ್ಲಿಕ್ಕೆ ಇದೆಯಾ? ಹಾ, ಕೊಡಿ ಮಾತಾಡಿ. ವಂದನಾ ಮೇಡಮ್, ತುಂಬಾ ಒಳ್ಳೆ ಇದ್ ಮಾಡ್ತೀರಾ ನೀವು ಮಕ್ಕಳನ್ನೆಲ್ಲ. ಹೇಳಿಸ್ತಿಲ್ಲ. ಹಲೋ, ಕೇಳಿಸ್ತಾ ಇಲ್ವಾ ಅವ್ರು ಮಾತಾಡೋದು? ಹಲೋ ಹಲೋ, ಚೆನ್ನಾಗಿ ಕೇಳ್ತದೆ. ಓಕೆ, ಹೇಳಿ ಮೇಡಮ್, ಹೇಳಿ. ಈಗ ಕೇಳಿಸ್ತಾ? ಅಲ್ಲಲ್ಲ, ನಿಮ್ಮ ಪ್ರೋಗ್ರಾಮ್ ಅಲ್ಲ, ನಾನು ಫೇಸ್ಬುಕ್ ಅಲ್ಲಿ ತುಂಬಾ ಸಲ ನೋಡಿದ್ದೇನೆ, ಪೇಪರ್ ಅಲ್ಲಿ ನೋಡಿದ್ದೇನೆ, ಫೇಸ್ಬುಕ್ ಅಲ್ಲಿ ಕೂಡ ನೋಡಿದ್ದೇನೆ. ಹಾಗೆ ಒಳ್ಳೆ ಒಳ್ಳೆ ಒಂದು ಇದು ಏನು ಮಕ್ಕಳ ಮೇಲೆ ಒಳ್ಳೆ ಪ್ರೀತಿ ಇಟ್ಕೊಂಡು ನೀವು ಮಾಡಿದ್ ನೋಡಿದ್ ನಂಗೆ ತುಂಬಾ ಖುಷಿ ಆಗ್ತದೆ. ನಮ್ಮ ಬಾಲ್ಯ ಕೂಡ ನೆನಪಾಗ್ತದೆ. ಮುಂದುವರಿಸಿ ಮೇಡಮ್, ಅದಕ್ಕಿಂತ ಇನ್ನೇನು ಹೇಳುದು. ಥ್ಯಾಂಕ್ ಯು. ಆಯ್ತು, ನಿಮ್ಮ ಹತ್ರ ಒಂದು ವಿನಂತಿ ನಂದು ಕೂಡ. ಏನು ಹೇಳಿದ್ರೆ, ಯಾಕಂದ್ರೆ ನೀವು ತುಂಬಾ ಜನ, ಈಗ ನಾನು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಆದ್ಮೇಲೆ ತುಂಬಾ ಲೈಕ್ಸ್ ಕೊಡ್ತಾ ಇದ್ದೀರಾ, ತುಂಬಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬಾ ಜನ ಶುಭ ಹಾರೈಸ್ತಾ ಇದ್ದೀರಾ. ಆದ್ರೆ ನನ್ಗೆ ನಿಮ್ಗೆ ರಿಪ್ಲೈ ಮಾಡುವಷ್ಟು ನನಗೆ ಟೈಮ್ ಸಿಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಬೇಕು. ಅಲ್ಲ, ತೊಂದ್ರೆ ಇಲ್ಲ, ಅದು ಏನ್ ತೊಂದ್ರೆ ಇಲ್ಲ, ನಮ್ಗೆ ಒಳ್ಳೇದ್ ನೋಡಿದ್ರೆ ನಮ್ಗೆ ಖುಷಿ ಆಗ್ತದಲ್ವಾ ಅಲ್ವಾ? ಹೌದೌದು, ಹೀಗೆ ನಿಮ್ಗೆ ಒಳ್ಳೇದಾಗ್ಲಿ, ಮುಂದೆ ಕೂಡ ಚೆನ್ನಾಗಿ ಆಗ್ಲಿ, ಎಲ್ಲ ಮಕ್ಳಿಗೆ ಸಹ ತುಂಬಾ ಖುಷಿ ಕೊಡ್ಲಿ, ನಿಮ್ಗೂ ಖುಷಿ ಕೊಡ್ಲಿ, ನಿಮ್ಗೂ ಅದು ಖುಷಿ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ. ಎಸ್ ವಂದನಾ ಮೇಡಮ್, ಈಗ ಮೇಡಮ್ ಕಾಲ್ ಮಾಡಿ ಅವ್ರು ಹೇಳಿದ್ರು ನಮ್ಮ ಬಾಲ್ಯದ, ನಮ್ಮ ಬಾಲ್ಯ ನೆನಪಾಗುತ್ತೆ ನಮ್ಗೆ, ನಮ್ಮ ಟೀಚರ್ ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ರು ಅಂತ. ನೀವು ಇದಕ್ಕೆ ಅಂದ್ರೆ ಈ ರೀತಿ ವಿಡಿಯೋ ಮಾಡಿ ಡ್ಯಾನ್ಸ್ ಮಾಡೋದಕ್ಕೆ ಏನು ನಿಮ್ಗೆ ಏನಾದ್ರೂ ಈ ರೀತಿಯ ಟೀಚರ್ ಇದ್ರಾ, ಹೇಗೆ ಅಂತ? ನಾನು ಒಂದನೇ ತರಗತಿಯಲ್ಲಿ ಕಲಿತಾ ಇರ್ಬೇಕಾದ್ರೆ ಜಸಿಂದ ಪಾಯಿ ಟೀಚರ್ ಅಂತ ಒಬ್ರು ನಮ್ಮನ್ನ ಕ್ಲಾಸ್ ಇಂದ ಗ್ರೌಂಡ್ ಗೆ ಕರ್ಕೊಂಡು ಹೋಗ್ತಾ ಇದ್ರು, ಮರದ ಕೆಳಗಡೆ ಕೂತ್ಕೊಳ್ಬಿಟ್ಟು ಪಾಠ ಮಾಡಿಸ್ತಾ ಇದ್ರು. ಚಾಕ್ಲೇಟ್ ಕೂಡ ನನಗೆ ತುಂಬಾ ಖುಷಿ. ಅವರು ಅವರ ಸ್ವಂತ ಖರ್ಚಲ್ಲಿ ತಂದು ಮಕ್ಳಿಗೆಲ್ಲ ಕೊಡ್ತಾ ಇದ್ರು, ಅದು ನೋಡಿ ಈಗ್ಲೂ ನಮ್ಗೆ ನೆನಪಿದೆ. ಹಾಗೆ ನಾವು ಕೂಡ ಈಗ್ಲೂ ಫೇವ್ರೇಟ್ ಫೇವ್ರೇಟ್ ಹೌದು, ಯಾಕಂದ್ರೆ ತುಂಬಾ ಜನ ಟೀಚರ್ಸ್ ಇದಾರೆ ಈಗ್ಲೂ, ಈಗ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ, ತುಂಬಾ ವಿಶ್ ಮಾಡ್ತಾ ಇದಾರೆ, ಹಾರೈಸ್ತಾ ಇದಾರೆ. ನನ್ನ ಫಸ್ಟ್ ಗೆ ಎಲ್ಲ ಕಲಿಸಿದಂತಹ ಗುರು ಹಿರಿಯರಿಗೆ ನಾನು ಈ ಮೂಲಕ ಆಭಾರಿಯಾಗಿದ್ದೀರಂತ ಹೇಳಿಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ಈ ಸ್ಟೇಜಿಗೆ ಬರ್ಬೇಕಾದ್ರೆ ನನ್ನ ಗುರು ಹಿರಿಯರು, ನನ್ನ ಕಾರಣ. ಎಸ್ ಮ್ಯಾಮ್, ನಿಜವಾಗ್ಲೂ ಕೂಡ ಗುರುಗಳಿಗೆ ಎಷ್ಟು ವಂದನೆಯನ್ನ ಸಲ್ಲಿಸಿದ್ರು ಕೂಡ ಸಾಕಾಗೋದಿಲ್ಲ. ಮಾತಾಡೋ ನಿಮ್ ಜೊತೆ ಒಬ್ರು ಕಾಲರ್ ಹಿಡಿದಾರಂತೆ. ಹಲೋ, ನಮಸ್ಕಾರ. ನಮಸ್ಕಾರ, ಯಾರಿದು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಯಾನು ಸಂಪತ್ ಶೆಟ್ಟಿ, ದುಬೈ ಇದ್ದೆ. ಓಕೆ, ಸಂಪತ್ ಶೆಟ್ಟಿ ಸರ್ ದುಬೈ ಇದ್ದು ಕಾಲ್ ಮಾಡ್ ತಂದುಲ್ಲಾರ. ಎಂಜುಲ್ಲಾರ್ ಸರ್ ದುಬೈ ಪುರ ಎಂಚುಂಡು. ಎಂಕುಲ್ ಸೌಕ್ಯ ಸೌಕ್ಯ. ಒಂಜಿ ಎದ್ದೆ ಜನನ್ ನಿಕಲು ಕಂತದ ಒಂಜಿ ನಿಕಲ ಕಾರ್ಯಕ್ರಮ ಎದ್ದೆ ಒಂಜಿ ಶೋಕ ತೋಂದುಲ್ಲ. ಆರ್ನ ಬಗ್ಗೆ ಇಂಕೊಂಜಿ ರಡ್ ಪಾತ್ರ ಪನೋಡ ಹಾಕು. ಪನ್ನೆ ಸರ್ ಪನ್ನೆ. ಓಕೆ, ಯಾನ್ ಒಂದು ಯಾರನ್ನ ಅಭಿಮಾನಿ ಬೊಕ್ಕ ಎಲ್ಲೊಂದು ಯಾರು ಬೆಸ್ಟ್ ಫ್ರೆಂಡ್ ಬಂದ್ರೆ ಮಸ್ತ್ ಖುಷಿ ಆಗೋದು, ರಿಯಲಿ ಪ್ರೌಡ್ ಫೀಲ್. ಯಾರನ್ನ ಪ್ರತಿಯೊಂದು ಹೆಜ್ಜೆಗಲ್ಲ ಎಂಕುಲು ಮೂಲು ಈತ ದೂರ ಹೊಡಿತಾಡಲ್ಲ, ಆರು ಅವ್ಲು ಮಲ್ತಾಡಲ್ಲ, ಐತಿ ಎಂಕುಲು ಖುಷಿ ಪಡೋದು ಪದೇ ಪಲ್ಲ ಎಂಕಲ್ ಒಂದು ಗುರ್ತದ ಮಲ್ಪನಾಗ.
ಬಕ್ಕ ಎಂಕ ಗೊತ್ತಿತ್ತಿನ ವಿಷಯ ಉಡದಾದ ಪಂಡೆ ಕೂತಲೆ ಒಂದು ಪುನ್ನನ ನಮ್ಮ ಭಾರತೀಯ ಸಂಸ್ಕೃತಿಯಡೆ ಬಕ್ಕ ತುಳುನಾಡದ ವಿಶೇಷವಾದ ಅಗುಲು ತುತ್ತುನ ಕುಂಟುದ ಮಿತ್ತ ಡಿಪೆಂಡ್ ಪಂಡ ಒಂದು ದೇವತನ ಲೆಕ್ಕ ತೂಪಿರ ನಮ್ಮ ತುಳುನಾಡದ ಇತ್ತ ಏತೆ ನಮ್ಮ ದುಂಬು ಪೋಯಡಲ ಆರ್ನ ಡ್ರೆಸ್ಸುದ ಉಂಡತೆ ಅವು ಒಂದು ಮೆಚ್ಚುಡೆ ಅಪ್ಪು ದೇಪಂಡ ಅರೆಗಲ ಇನಿತ ನಮ್ಮ ಸಂಸ್ಕೃತಿದ ಲೆಕ್ಕ ಪೋಲಿ ಆಂಡ ಆರ್ ನಮ್ಮ ತುಳುನಾಡದ ಸಂಸ್ಕೃತಿ ಏಪಲ ಒಂಜಿ ತಪ್ಪ ಹೋಗಿರ್ ಅವು ಒಂಜಿ ಮಸ್ತ್ ಖುಷಿತ ವಿಷಯ ಬೊಕ್ಕ ಆರು ಇತ್ತೆ ಪೊಸ ಪೊಸ ವಿಧಾನೋಡು ಜೋಕುಲಿ ಕಲ್ಪನ ವಿಷಯ ತುನಕ ಮಸ್ತ್ ಖುಷಿ ಆಪುಂಡ ಪಂಡ ಇನಿತ ಜೋಕುಲು ಪಂಡ ದುಂಬುದ ಟೈಪ್ ಅತ್ ಇತ್ತದ ಜೋಕುಲು ಅಂತ ಜನರೇಷನ್ ಚೇಂಜ್ ಉಂಡು ಆ ರೀತಿಗೆ ಪೋಪಿನ ಒಂಜಿ ಎಡ್ಡೆ ಪ್ರಯತ್ನ ನಿಜವಾದಲ ನಿಜವಾದಲ ಅಂತ ಸರ್ ವಂದನ ಮೇಡಮ್ ಪಾತೆ ರಂಡೆ ಹಾ ಕೊರ್ಲೆ ಪಾತೆ ಇಲ್ಲ ನಮಸ್ತೆ ವಂದನ ನಮಸ್ಕಾರ ಏನ್ ಚಲ್ಲ ಅಭಿಮಾನಿ ಮಾರ್ರೆ ದಾಲ ಮಲ್ದಿದಾರತ್ ಇತ್ತ ಈ ಸ್ಥಾನ ಬೈದರಿಂದ ಕೆಲ ವಿಷಯ ಐತಿ ತುರುತೆ ಪಂಡ ಅವನ್ ರಿಪೀಟ್ ಮಲ್ಕೊಂಡ್ ಬರ್ತಿ ದಯಪಂಡ ಹೊಸ ಹೊಸ ವಿಧಾನನು ಕಲ್ಪನ ಜೋಕುಲ ಪಂಡ ಇನ್ನಿತ ಜನರೇಷನ್ ಮಸ್ತ್ ಫಾಸ್ಟ್ ಉಂಟು ನಮ್ಮ ದುಂಬುದ ನಮ್ಮ ಜನರೇಷನ್ ಇತ್ತದ ಜನರೇಷನ್ ಮಸ್ತ್ ಡಿಫರೆನ್ಸ್ ಉಂಟು ಆ ವೇಟೆ ಪೋತಿನ ಕೆಲ ವಿದೌಟ್ ಲೈಕ್ ಆಂಡಲ ಇರ್ ನಮ್ಮ ಸಂಸ್ಕೃತಿನ ಪತ್ತೊಂದು ಒಟ್ಟು ಪೋತಿನ ಅವು ವಿಶೇಷವಾದ ಖುಷಿತ ವಿಚಾರ ಎಂಕಲಿ ಗೊತ್ತಿತ್ತಿನಾರೆ ಎಂಕಲು ದುಬೈ ಅಬುದಾಬಿ ಕಾರ್ಯಕ್ರಮ ಮಸ್ತ್ ಯಾರು ಬಂಡ ಜೋಕುಲೆ ಗವಡ ಮಲ್ಲಗಲೆ ಗವಡಲ್ಲ ಮಸ್ತ್ ನೃತ್ಯದ ಬಗ್ಗೆ ಅತ್ತಡ ಬೇತೆ ಕಾರ್ಯಕ್ರಮ ಅಲ್ಲ ಮಸ್ತ್ ಕೊಡ್ತಿನಾರೆ ಆರ್ಲ ಮಸ್ತ್ ಹುಷಾರ್ದಾರೆ ಅರೆಗಲ ಈ ಸಂದರ್ಭ ಎಂಗಲು ದುಬೈ ದಗಲ ಪರವಾದ ಅಬುದಾಬಿ ದಗಲ ಪರವಾದ ಅಭಿನಂದನೆ ತಂದ ಒಂದಲ್ಲ ಈ ಕೊಡ್ತಾರೆ ಸೂಪರ್ ಸರ್ ಸೂಪರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಅದ್ರಲ್ಲಿ ಜಸ್ಟ್ ಹೋಗ್ತಾ ಇದ್ದೆ ನನ್ಗೆ ಇನ್ಕಮ್ ಬರ್ತಾ ಇತ್ತು ಸ್ಯಾಲ್ರಿ ಒಳ್ಳೇದಿತ್ತು ಆದ್ರೆ ನನ್ನ ಟ್ಯಾಲೆಂಟ್ಸ್ ಅಲ್ಲಿ ಹೊರಗಡೆ ಬರ್ತಾ ಇರ್ಲಿಲ್ಲ ಈಗ ಈ ಶಾಲೆ ಎಲ್ಲ ನೋಡುವಾಗ ನಾನಾಗ ಬೇರೆ ಸಂಸ್ಥೆಯಲ್ಲಿ ಇದ್ದೆ ಶಾಲೆ ನೋಡುವಾಗ ಅಯ್ಯೋ ಈ ತರ ಕೂಡ ಮಾಡ್ಬೋದಲ್ಲ ಟೀಚರ್ಸ್ ಗೆ ಈ ತರ ಕೂಡ ಮಾಡ್ಬೋದಲ್ಲ ಅಂತ ನನ್ಗೆ ಐಡಿಯಾಸ್ ಹೊಳಿತಾ ಇತ್ತು ಆಮೇಲೆ ನನ್ನ ಫ್ರೆಂಡ್ ಒಬ್ಳು ಹಿಡಿದು ನೀವು ಐಡಿಯಾ ಕೊಡುವುದಕ್ಕಿಂತ ನಮ್ಮ ಸ್ಕೂಲ್ ಅಲ್ಲಿ ಜಾಯ್ನ್ ಆಗು ಅಂತ ಸೀಮಂತ ನನ್ನ ಫ್ರೆಂಡ್ ಗೋವಿಂದ್ರದಲ್ಲಿ ನಾನು ಫಸ್ಟ್ ಜಾಯ್ನ್ ಆಗಿದ್ದು ಗೋವಿಂದ್ರ ಮತ್ ಗೋವಿಂದ್ರ ಸ್ಕೂಲ್ ಅಲ್ಲಿ ಅಲ್ಲಿ ಒಬ್ರ ಆಶಾ ಟೀಚರ್ ಒಬ್ರು ಇರ್ಲಿಲ್ಲ ಹಾಗಾಗಿ ಅವರ ಬದಲಿಗೆ ನಾನು ಒಂದು 8 ತಿಂಗಳ ಮಟ್ಟಿಗೆ ಗೋವಿಂದ್ರ ಸ್ಕೂಲ್ಗೆ ಜಾಯ್ನ್ ಆಗಿದೆ ಆಮೇಲೆ ಅವ್ರು ಬಂದ ನಂತರ ಆ ಸ್ಟಾಫ್ ಗೆ ನನ್ನ ಬಿಟ್ಟು ಕೊಡ್ಲಿಕ್ಕೆ ಮನ್ಸಿರ್ಲಿಲ್ಲ ಈಗ್ಲೂ ನಾನು ಆ ಸಂಸ್ಥೆಗೆ ಆಭಾರಿಯಾಗಿದ್ದೇನೆ ಅನಂತರ ನನ್ನ ಸ್ಕೂಲ್ದು ನನ್ನ ಮಕ್ಕಳು ಕಲಿಯುವಂತ ಜೆಸಿ ಶಾಲೆಗೆ ಜಾಯ್ನ್ ಆಗಿದ್ದು ಅಲ್ಲಿಂದ ಕರೆ ಬಂತು ನಮ್ಮ ಸ್ಕೂಲ್ಗೆ ಜಾಯ್ನ್ ಆಗಿ ಅಂತ ಅಲ್ಲಿಂದ ಜೆಸಿ ಶಾಲೆಗೆ ಜಾಯ್ನ್ ಆಗಿದ್ದು ಜಾಯ್ನ್ ಆಗಿ ಈಗ 3 ವರ್ಷ ಆಯ್ತು ಈಗ ನೋಡಿ ನನ್ಗೆ ಏನ್ ಮಾಡ್ಬೇಕು ದೊಡ್ಡ ಮಕ್ಕಳಿಗೂ ಕೂಡ ನಾನು ಮಾತಾಡುದು ನಾನು ಮಕ್ಳ ತರನೇ ಮಾತಾಡುದು ದೊಡ್ಡವ್ರ ಹತ್ರ ಕೂಡ ನಾನು ಮುದ್ದು ಮುದ್ದಾಗೆ ಮಕ್ಳ ತರನೇ ಮಾತಾಡುದು ಅದು ಯಾರು ಯಾವ ತರ ತಿಳ್ಕೊತಾರ ನಂಗೆ ಗೊತ್ತಿಲ್ಲ ಚಿಕ್ಕ ಮಕ್ಳ ಹತ್ರ ಕೂಡ ಯಾಕಂದ್ರೆ ನಮ್ಮ ಮೇಲೆ ಅಭಿಮಾನ ಇಟ್ಟು ಪೇರೆಂಟ್ಸ್ ಪೋಷಕರು ನಮ್ಮ ಸೆರಗಲ್ಲಿ ಹಾಕ್ತಾರೆ ಪುಟ್ಟ ಮಗುವನ್ನ ಈಗ 3 ವರ್ಷದ ಮಗು ಇಷ್ಟೊತ್ತು ಮನೆಯಲ್ಲಿ ಇರ್ತದೆ ಅದಕ್ಕೆ ಒಂದು ಟಾಯ್ಲೆಟ್ ಹೋಗ್ಲಿಕ್ಕೆ ಬರೋದಿಲ್ಲ ಅಮ್ಮನೇ ತಡಿಗೆ ಹರಿಸ್ಬೇಕು ಅಪ್ಪನೇ ತಿಂಡಿ ತಿನ್ನಿಸ್ಬೇಕು ಅಜ್ಜನೇ ಉದ್ದು ಮಾಡ್ಬೇಕು ಆ ವಾತಾವರಣದಲ್ಲೇ ಇದ್ದ ಮಗುವನ್ನ ತಂದು ಶಾಲೆಗೆ ಬಿಡುವಾಗ ಪೋಷಕರ ಮನಸ್ಥಿತಿ ಹೇಗಿರ್ತದೆ ನನ್ನ ಮಗು ತಿಂತೋ ಕಥ ಮಾಡಿಗೆ ಬರುತ್ತಾ ಹೇಳಿಕೆ ಬರುತ್ತಾ ಇಲ್ವೋ ಯಾವ ಭಾಷೆ ಯಾವ ಒಬ್ಬೊಬ್ರು ಬೇರೆ ಬೇರೆ ಭಾಷೆಯಿಂದ ಬಂದಿರ್ತಾರೆ ಆ ಭಾಷೆ ಆ ಮಗುಗೆ ಬರ್ತದೋ ಇಲ್ವೋ ಆತರ ತುಂಬಾ ಇದ್ರಲ್ಲಿ ಇರ್ತಾರೆ ಅಂತಹ ಮಕ್ಕಳನ್ನ ನಮ್ಮ ಸೆರಗಿಗೆ ಹಾಕುವಾಗ ನಾವು ಖಂಡಿತ ನಮ್ಮ ಮಕ್ಕಳಿಗಿಂತ ಜಾಸ್ತಿ ಆಗಿ ಆ ಮಕ್ಕಳನ್ನ ನೋಡ್ಕೋಬೇಕು ಟೀಚರ್ಸ್ ಮೇಡಮ್ ಹಾಗೆ ಹೇಳಿದ್ರಿ ನೀವು ಇಷ್ಟೆಲ್ಲ ನಿಮ್ಗೆ ಆಸೆ ಇರುತ್ತೆ ಮಕ್ಕಳಿಗೆ ಇಂಥದ್ದೆಲ್ಲ ಕೊಡ್ಬೇಕು ಅಂತ ಆದ್ರೆ ಇಂಥ ಸಂದರ್ಭ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆ ಕೂಡ ಸಪೋರ್ಟ್ ಬೇಕಾಗುತ್ತೆ ಯಾವ ರೀತಿಯಾಗಿ ನಿಮ್ಗೆ ಅವ್ರು ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಸರ್ ಮೇಡಮ್ ಖಂಡಿತವಾಗ್ಲೂ ಯಾಕಂದ್ರೆ ಕಲ್ಚರಲ್ ಕೋಆರ್ಡಿನೇಟರ್ ಆಗಿದ್ದೇನೆ ಆ ಸ್ಕೂಲ್ ಅಲ್ಲಿ ಅಲ್ಲಿ ಕೂಡ ಈಗ ಪ್ರತಿಭಾ ಕಾರಂಜಿ ಅನ್ನುವಂಥದ್ದನ್ನ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಪ್ರತಿಭಾ ಕಾರಂಜಿ ಎಂಡ್ ಆಗ್ತದೆ 3 ವರ್ಷದಿಂದ ಪ್ರಥಮ ಸ್ಥಾನವನ್ನ ನಮ್ಮ ಶಾಲೆಯ ಮಕ್ಕಳು ಪಡಿತಾ ಇದ್ದಾರೆ ಅಂದ್ರೆ 50 ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ಅಷ್ಟು ಮಕ್ಕಳು ಯಾವ ಸ್ಕೂಲ್ ಇಂದ ಮಾಡುದಿಲ್ಲ ಸ್ಟಾರ್ಟಿಂಗ್ ಕ್ಲಸ್ಟರ್ ಇಂದ ಹಿಡಿದು ಜಿಲ್ಲಾ ಮಟ್ಟ ತನಕ 50 ಮಕ್ಕಳು ಒಂದು ಶಾಲೆಯಿಂದ ಪ್ರಶಸ್ತಿ ಪಡೆದಿದ್ದಾರೆ ಅಂತ ಹೇಳಿದ್ರೆ ಅದು
ಅದರದ್ದು ಶ್ಲಾಘನೆ ಕೂಡ ನಾನು ನನಗೆ ತುಂಬಾ ಚೆನ್ನಾಗಿ ಆಡಳಿತ ಮಂಡಳಿ ಆಗ್ಲಿ ನಮ್ಮ ಶಿಕ್ಷಕ ವೃಂದದವರಾಗ್ಲಿ ಶಿಕ್ಷಕೇತರ ವೃಂದದವರಾಗ್ಲಿ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ನೀಡಿದ್ದಾರೆ, ಈಗಲೂ ಕೂಡ ನೀಡ್ತಾ ಇದ್ದಾರೆ. ಹಾಗಾಗಿ ಈಗ ಅದರ ಜೊತೆ ನನ್ನ ಕಲೆ ಕೂಡ ಹೊರಗಡೆ ಬಂದರು. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ನಿಮ್ಮೊಂದು ಶಿಕ್ಷಣ ಸಂಸ್ಥೆಯ ಬೆಂಬಲ ಕೂಡ ನಿಮ್ಗೆ ಇದೆ. ಎಸ್ ಮೇಡಮ್ ಮಾತನಾಡೋಣ, ಒಬ್ರು ಕಾಲರ್ ಹಿಡಿದಾರಂತೆ. ಹಲೋ 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 ಮೇಡಮ್, ಯಾರಿದು? ನಮಸ್ತೆ ಪವಿತ್ರ. ನಮಸ್ತೆ ನಮಸ್ತೆ, ಯಾರಿದು? ನಾನು ಶ್ವೇತಾ ಅಂತ, ಬಂಟ್ವಾಳದಿಂದ. ಶ್ವೇತಾ ಅವರು ಬಂಟ್ವಾಳದಿಂದ ಕಾಲ್ ಮಾಡ್ತಿದ್ದೀರಾ. ಹೇಗಿದ್ದೀರಾ ಶ್ವೇತಾ? ಆರಾಮಾಗಿದ್ದೇನೆ, ನೀವ್ ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ. ಎಸ್, ನಮ್ ಜೊತೆ ವಂದನಾ ಮೇಡಮ್ ಅವರು ಇದ್ದಾರೆ, ಗೊತ್ತಾ ಅವ್ರ ಬಗ್ಗೆ? ಹೌದೌದು, ನಾನು ಅವರೊಟ್ಟಿಗೆ ಕೆಲಸ ಮಾಡಿದ್ದೆ, ಅವ್ರದ್ದು ಸಹೋದ್ಯೋಗಿ. ಓಕೆ, ಸಹೋದ್ಯೋಗಿ. ಹೌದು, ಅವರನ್ನು ಟಿವಿ ಅಲ್ಲಿ ನೋಡಿ ತುಂಬಾ ಖುಷಿ ಆಯ್ತು, ಹಾಗೆ ಮಾತಾಡುವ ಅಂತ. ಆಹಾ ಮೇಡಮ್, ಶ್ವೇತಾ ಅವರೇ, ವಂದನಾ ಮೇಡಮ್ ಯಾವ ರೀತಿ ಆಗಿರ್ತಾರೆ ನಿಮ್ ಜೊತೆ ಎಲ್ಲ? ಅಂದ್ರೆ ನಾವ್ ಯಾವತ್ತು ನೋಡ್ತಾ ಇರ್ತೀವಿ, ಅವ್ರು ನಗ್ನಗ್ತಾ ಇರ್ತಾರೆ, ನಿಮ್ ಜೊತೆ ಹೇಗಿರ್ತಾರೆ? ನಗ್ನಗ್ತಾ ಇರ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲರ ಜೊತೆ. ಹೌದು. ಯಾಕೆ ಇಷ್ಟ ನಿಮ್ಗೆ ಅವರು? ಹಲೋ, ಯಾಕೆ ಇಷ್ಟ ಅವ್ರು ನಿಮ್ಗೆ? ಅಂದ್ರೆ ಅವರದ್ದು ಮನಸ್ಸು ಒಂಥರ, ಮಗುವಿನ ತರ ಎಲ್ಲರೊಟ್ಟಿಗೆ ಹೊಂದಿಕೊಂಡಿರ್ತಾರೆ. ಒಳ್ಳೆಯ ಕೆಲಸದಲ್ಲಿ ರೆಸ್ಪಾನ್ಸಿಬಿಲಿಟಿ ಇದೆ, ಹಾಗೆ ಇಷ್ಟ. ವಾವ್, ಸೂಪರ್. ಎಸ್, ವಂದನಾ ಮೇಡಮ್ ಅವರು ಇದ್ದಾರೆ, ಮಾತಾಡ್ತೀರಾ? ಹಾ ಕೊಡಿ. ಎಸ್ ಮಾತನಾಡಿ. ಹಲೋ ಶ್ವೇತಾ. ಹಾ, ಎಂಚೋಲ್ಲಾರು? ಹಾ, ಹುಷಾರಿಲ್ಲ, ಮಸ್ತ್ ಖುಷಿ ಆಡಿ ಅನ್ ಏರನ್ನೇ ನೊಂದಿತ್ತೆ, ಮಸ್ತ್ ಥ್ಯಾಂಕ್ಸ್. ಹಾ, ವೆಲ್ಕಮ್. ನಮ್ಮ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದ ನಮ್ಮ ಶ್ವೇತಾ ಟೀಚರ್ ಈಗ ಬಂಟ್ವಾಳಕ್ಕೆ ಮದುವೆ ಆಗಿ ಹೋಗಿದ್ದಾರೆ, ತುಂಬಾ ಮಿಸ್ ಮಾಡ್ತಾ ಇದ್ದೇವೆ ಅವರನ್ನ. ಅವರನ್ನು ಕೂಡ ನಾನು ಪ್ರತಿಭಾ ಕಾರಂಜಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಪ್ರತಿಭಾ ಕಾರಂಜಿ ಏನು ಅಂತ ಪಾಪ ಈಗ ಶ್ವೇತನ್ಗೆ ಗೊತ್ತಿರ್ಬೋದು. ಹೌದು ಹೌದು. ಹಲೋ ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಕೇಳಿಸ್ತಾ ಇದೆ. ಓಕೆ ಮೇಡಮ್. ಎಲ್ಲ ಕ್ಲಾಸಿಗೆ ಪುರ ಅಂಚಿತ್ ಮನೆ ವಿಡಿಯೋ ಮೂಲಕ ಕಲ್ಪವಡು. ಎಸ್ ಎಸ್, ಅಂಚಿನ ನಾನು ಮಿತ್ತ ಕ್ಲಾಸ್ ಕ್ಲಾಸಿಗೆಲ್ಲ ಇರು ಅಂಚಿತ್ ನ ಸಾಂಗ್ ಪುರ ವಿಡಿಯೋ ಮನ್ ಪೋಡು ಅಂತ ಏನಂದಿಲ್ಲ. ವಾವ್ ವಾವ್, ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಐ ನಾ ಟ್ರೈ ಮಲ್ತೊಂದಲ್ಲ, ಮಲ್ಪೆ, ಖಂಡಿತ ಮಲ್ಪೆ. ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್, ಕಾಲ್ ಮಲ್ತಿನಿಕ್. ಎಸ್ ವಂದನ ಮೇಡಮ್, ಮೇಡ ಪಾತಿರ್ಗ ಅಂಡ ಎಲ್ಲಿ ಒಂದು ಬ್ರೇಕ್ ತಂದು ಬರ್ಕ. ಓಕೆನೆ? ಎಸ್ ವಂದನಾ ಮೇಡಮ್ ಡ್ಯಾನ್ಸಿಂಗ್ ಟೀಚರ್ ಅಂತಲೇ ಫೇಮಸ್ ಆಗಿದ್ದಾರೆ, ಮಕ್ಳಿಗೆ ಕೂಡ ತುಂಬಾನೇ ಫೇವ್ರೆಟ್ ಮೇಡಮ್ ಇವರು. ಎಸ್, ಮಾತನಾಡೋಣ ಅವರ ಜೊತೆ. ಮೇಡಮ್, ಹೇಳೋದಾದ್ರೆ ಈ ಮಕ್ಳಿಗೆ, ಸಣ್ಣ ಮಕ್ಳಿಗೆ ಈ ಟೀಚರ್ಗಳ ಹಿಂದೆ ಹೋಗೋದು ಅಥವಾ ಅವ್ರ ಜೊತೆ ಮಾತನಾಡೋದು ಅದನ್ನು ತುಂಬಾನೇ ಖುಷಿ ಅಲ್ವಾ ಸಣ್ಣ ಮಕ್ಳಿಗೆ? ಅದರಲ್ಲೂ ಟೀಚರ್ ಅವರು ಡ್ಯಾನ್ಸ್ ಮಾಡ್ತಾರೆ ಅಂದ ತಕ್ಷಣ ಇನ್ನಷ್ಟು ಖುಷಿ ಆಗುತ್ತೆ. ನಾನು ಮೊದಲೇದಾಗಿ ಕೇಳಲೇಬೇಕು ನಿಮ್ಮ ಹತ್ರ, ನಿಮ್ಮ ನಗುವಿನ ಸೀಕ್ರೆಟ್ ಏನು ಅಂತ? ನನ್ಗೆ ಯಾಕಂದ್ರೆ ಮನುಷ್ಯನಿಗೆ ಖಂಡಿತ ನೋವು ಇಲ್ಲದ ಮನುಷ್ಯನೇ ಇಲ್ಲ. ಆ ನೋವನ್ನ ನಾವು ನಮ್ಮನ್ನ ನಮ್ಮ ಹತ್ರ ಇದ್ ಮಾಡೋದಕ್ಕಿಂತ ಈ ತರ ನಗುವಲ್ಲಿ ತೋರಿಸಿದ್ರೆ ಎದುರಿನವರು ನಗ್ತಾ ಇರ್ತಾರೆ, ನಾವು ಕೂಡ ನಗ್ತಾ ಇರ್ತೇವೆ, ಇಷ್ಟು ಸಾಕು. ಈಗ ನಾನೊಂದು ಸ್ಮೈಲ್ ಮಾಡಿದ್ರೆ ಈಗ ನೀವು ಸ್ಮೈಲ್ ಮಾಡ್ತೀರಾ, ನಾನೀಗ ಕೋಪದಲ್ಲಿದ್ರೆ ನೀವು ಕೂಡ ಹಾಗೆ ನೋಡ್ತೀರಾ ನನ್ನನ್ನ. ಓಕೆ, ಅಂದ್ರೆ ಒಂದು ರೀತಿ ಕನ್ನಡಿ ತರ ಅಲ್ವಾ? ಎಸ್ ಮೇಡಮ್. ಇನ್ನೊಂದು ಕ್ವಶನ್ ಏನಪ್ಪ ಅಂದ್ರೆ, ಒಳ್ಳೆಯ ಸ್ಟೂಡೆಂಟ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಒಳ್ಳೆಯ ಸ್ಟೂಡೆಂಟ್ ಆಗ್ಬೇಕಾದ್ರೆ ಈಗ ಟೀಚರ್ಸ್ ಏನ್ ಮಾಡ್ತಾರೆ, ಅದನ್ನ ಕಲ್ತಿದ್ರು ಕೂಡ ಅವರದ್ದು ಓನ್ ಶೈಲಿಯಲ್ಲಿ, ಟೀಚರ್ ಹೇಳಿದನ್ನೇ ಹೇಳ್ಬೇಕು ಅಂತ ಇಲ್ಲ, ಅವರ ಹತ್ರ ಬೇರೆ ಕೂಡ ಕ್ರಿಯೇಟಿವಿಟಿ ಇರ್ತದೆ. ಮಕ್ಕಳು ಈಗ ಒಂದು ಎರಡು ನಾವು ಒಂದು ಎರಡು ಮೂರು ಆತರ ಹೇಳುದಕ್ಕಿಂತ ಅದನ್ನ ಪದ್ಯದ ಮುಖಾಂತರ ಕೂಡ ಮಕ್ಕಳಿಗೂ ಕೂಡ ಹೇಳ್ಬಹುದು. ಅಮ್ಮನ ಮುಖಾಂತರ ಅಲ್ಲಿ ಕಡ್ಡಿಗೆ ಇದ್ ಮಾಡ್ಬಿಟ್ಟು ಅವರೇ ಓನ್ ಥಿಂಗ್ ಮಾಡ್ಬಿಟ್ಟು ನಮ್ಗೆಲ್ಲ ತಂದು ಕೊಡುವಾಗ, ನೆನ್ನೆ ಒಂದು ನನಗೆ ಮೊನ್ನೆ ಯಾವ್ದೋ ಒಂದು ಹಾಕಿದಾಗ ಅದಕ್ಕೆ ವಿಭಿನ್ನವಾಗಿ ಹಾಕಿದ್ದಾರೆ, ಆಗ ಮಕ್ಕಳದ್ದು ಮೆಂಟಾಲಿಟಿ ನಮ್ಗೆ ಕೂಡ ಗೊತ್ತಾಗ್ತದೆ. ನಿಜವಾಗ್ಲೂ ಅವ್ರದ್ದು ಒಂದು ಕ್ರಿಯೇಟಿವಿಟಿ ಆಗಿ ಹೊರ ಬರುತ್ತೆ ಅಲ್ವಾ? ನಿಮ್ಮೆಲ್ಲ ನನ್ನ ಮಗ ಅಡಿಗೆಯಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿದ್ದಾನೆ. ಈಗ ಬೇರೆ ಮಕ್ಕಳಿಗೆ ಮೊಬೈಲ್ ಕೊಡು ಅದು ಇದು ಗೇಮ್ಸ್ ನೋಡ್ತಾರೆ, ನನ್ನ ಮಗ ಸುಜಲ್ ಈಗ 9th ಅಲ್ಲಿ ಓದ್ತಾ ಇದ್ದಾನೆ, ಆ ಖಾಲಿ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ತುಂಬಾ ಅಡಿಗೆ ಮಾಡ್ತಾ ಇದ್ದಾನೆ. ನನ್ಗೆ ಇನ್ ಫ್ಯೂಚರ್ ಅಲ್ಲಿ ನನಗೆ ಕಷ್ಟ ಇಲ್ಲ, ಯಾಕಂದ್ರೆ ಅಷ್ಟು ಅಡಿಗೆ ಈಗ ಅವನು ಕಲ್ತಿದ್ದಾನೆ. ಸೂಪರ್ ಮೇಡಮ್, ಮಗ ಕೂಡ ಅಲ್ವಾ? ಎಸ್ ಎಸ್, ನಿಜವಾಗ್ಲೂ ಕೂಡ ಒಳ್ಳೆ ವಿಷಯ ಮೇಡಮ್. ಹಾಗೆ ಈಗ ನಿಮ್ಮ ವಿಡಿಯೋವನ್ನ ತುಂಬಾ ಮಂದಿ ನೋಡಿದ್ದಾರೆ, ತುಂಬಾ ಮಂದಿ ಖುಷಿ ಪಟ್ಟಿದ್ದಾರೆ, ತುಂಬಾನೇ ವೈರಲ್ ಆಗಿದೆ. ಆದ್ರೆ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ಮ ಬಾಲ್ಯ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಂದಿಗೆ ಗೊತ್ತಿಲ್ಲ. ಎಸ್ ಹೇಳಿ, ನೀವು ಹುಟ್ಟಿ ಬೆಳೆದದ್ದು ಎಲ್ಲಿ, ನಿಮ್ಮ ಬಾಲ್ಯ ಹೇಗಿತ್ತು, ನಿಮ್ಮ ತಂದೆ ತಾಯಿ ಬಗ್ಗೆ, ಹಾಗೆ ನಿಮ್ಮ ಗಂಡನ ಬಗ್ಗೆ?
ನಾನು ಹುಟ್ಟಿದ್ದು ನಲ್ಲೂರಲ್ಲಿ, ನನ್ನ ಹೆಮ್ಮೆಯ ಊರು ನಲ್ಲೂರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಲ್ಲೂರಲ್ಲಿ ಹುಟ್ಟಿ ಬೆಳೆದವಳು ನಾನು. ಅಲ್ಲಿ ಕಲ್ತಿದ್ದು ಕೂಡ ಸರ್ಕಾರಿ ಶಾಲೆಯಲ್ಲಿ ನಾನು ಕಲ್ತಿದ್ದು, ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿದ್ದು. ಆಮೇಲೆ ಹೈಸ್ಕೂಲ್ ನಂದು ಬಜಗುಳಿಯಲ್ಲಿ ಆಯ್ತು. ಬಜಗುಳಿಯಲ್ಲಿ ಕೂಡ ನೆನ್ನೆ ಅಷ್ಟೇ ಒಬ್ರು ನನಗೆ ಸರ್ ಮಾತಾಡುವಾಗ ಹೇಳಿದ್ರು, ನಿಮ್ದು ಛದ್ಮವೇಷ ಯಾವಾಗ ಬರ್ತದೆ ಅಂತ ನಾವು ಕಾಯ್ತಾ ಇದ್ವಿ ಅಂತ. ಅಂದ್ರೆ ಅಷ್ಟು ನೋಟೇಟ್ ಆಗಿದ್ವಿ. ಅಲ್ಲಿ ಕೂಡ ಗುರು ಹಿರಿಯರು ಕೂಡ ತುಂಬಾ ಒಳ್ಳೆ ಸಪೋರ್ಟ್ ಮಾಡಿದ್ರು. ಆಮೇಲೆ ನಾನು ಪಿ ಯು ಸಿ ಮಾಡಿದ್ದು ಬಜಗುಳಿಯಲ್ಲಿ, ಪಿ ಯು ಇದು ಮುಗಿಸಿದ್ದು. ನಂತರ ನಂದು ಡಿಗ್ರಿ ನಾನು ಮಾಡಿದ್ದು ಎಸ್ ವಿ ಟಿ ಕಾಲೇಜ್ ಅಲ್ಲಿ ಕಾರ್ಕಳ, ಶ್ರೀ ವೆಂಕಟರಮಣ ಮಹಿಳಾ ಕಾಲೇಜು ಕಾರ್ಕಳದಲ್ಲಿ. ಅಲ್ಲಿಗೂ ಕೂಡ ಶಿಕ್ಷಕರಿಂದ ತುಂಬಾ ಆಭಾರಿಯಾಗಿದ್ದೇನೆ. ಈಗಲೂ ಕೂಡ ಎಲ್ಲಾ ಟೀಚರ್ಸ್ ಟಚ್ ಅಲ್ಲಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ತನಕ ನನ್ನನ್ನು ಕರೆಸಿ ನಿಮ್ಮ ಹತ್ರ ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಥಿರವಾಗಿ ನಮಿಸ್ತಾ ಇದ್ದೇನೆ. ಎಸ್ ಮೇಡಮ್, ಒಬ್ರು ಒಳ್ಳೆ ರೀತಿಯಲ್ಲಿ ದಾರಿಯನ್ನ ಹಿಡಿಬೇಕಾದ್ರೆ ಅಲ್ಲಿ ತಂದೆ ತಾಯಿಯ ಪಾತ್ರ ಬಹಳ ಮುಖ್ಯ. ನಿಮ್ಮ ತಂದೆ ತಾಯಿಯ ಬಗ್ಗೆ ನಾನು ಕೇಳಿದ್ದೆ. ತಂದೆ ತಾಯಿಯ ಬಗ್ಗೆ ನಾನು ಇಲ್ಲಿ ಹೇಳಲೇಬೇಕು, ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ನನಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಒಂದು ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಮಳ್ಳಿ ಮಳ್ಳಿ ಮಿಂಚುಳಿ ಅನ್ನುವಂತಹ ಒಂದು ಪದ್ಯಕ್ಕೆ ಹಾಡು ಇದು ಸ್ಟೆಪ್ಸ್ ಹಾಕಿದ್ದೆ ವೇದಿಕೆಯಲ್ಲಿ. ನಂದೇ ಓನ್ ಸ್ಟೆಪ್ಸ್ ಟಿವಿಯಲ್ಲಿ ನೋಡಿ ಕಲ್ತವಳು ನಾನು ಡಾನ್ಸ್ ಎಲ್ಲ. ಭಯಪಟ್ಟು ಯಾರು ಇಲ್ಲದೆ ಇದ್ದಾಗ ಇದ್ರಲ್ಲಿ ಹಾಲ್ ಅಲ್ಲಿ ಹೋಗಿ ಒಬ್ಳೇ ಟಿವಿಯಲ್ಲಿ ನೋಡಿ ಸ್ಟೆಪ್ಸ್ ಅನ್ನ ಅನುಕರಣೆ ಮಾಡ್ತಾ ಇದ್ದೆ. ಇದನ್ನ ನೋಡಿದ ನನ್ಗಾಗ ಸಿಡಿ ಎಲ್ಲ ಕ್ಯಾಸೆಟ್ ಎಲ್ಲ ಇರ್ಲಿಲ್ಲ, ಯಾರ್ಯಾರ ಹತ್ರ ಕೇಳಿ ಆ ಕ್ಯಾಸೆಟ್ ಅನ್ನ ಅಲ್ಲಿ ನಾಟಕ ಅಂದ್ರೆ ಆಗ ತುಂಬಾ ಇದು ಈಗ್ಲೂ ಗೊತ್ತಿರ್ಬೋದು, ಯಾಕಂದ್ರೆ ಆಚೆ ಆಚೆ ಎಲ್ಲ ವರ್ಷಕ್ಕೆ ಒಂದು ಸಲ ಆಗುವಂತದ್ದು ಪ್ರೋಗ್ರಾಮ್ಸ್ ಎಲ್ಲ. ಆ ಪ್ರೋಗ್ರಾಮ್ಗೆ ತುಂಬಾ ಜನ ಬರ್ತಾ ಇದ್ರು. ಅಲ್ಲಿ ನಾನು ಚಿಕ್ಕ ಬಾಲನಟಿಯಾಗಿ ಅದನ್ನೆಲ್ಲ ಮಾಡ್ತಾ ಇದ್ದೆ. ಅದನ್ನ ನೋಡಿ ನಂಗೆ ಅದೇ ನಾಟಕದಲ್ಲೆಲ್ಲ ಪಾತ್ರ ಮಾಡ್ತಾ ಇದ್ದವರು ನನ್ನನ್ನು ಬಾಲನಟಿಯಾಗಿ ಕೂಡ ಕರ್ಕೊಂಡು ಹೋಗ್ತಾ ಇದ್ರು. ಒಂದು ದಿವಸ 8:30-9 ಗಂಟೆ ರಾತ್ರಿಗೆ ನಾನು ಮಲಗಿದ್ದೆ. ಒಂದು ಮೀಯಾರಲ್ಲಿ ಒಂದು ನಾಟಕ ಪ್ರೋಗ್ರಾಮ್ ಆಗ್ತಾ ಇದ್ದು ವಾರ್ಷಿಕೋತ್ಸವ. ಅಲ್ಲಿಂದ ಬಂದು ನನ್ನ ಪಪ್ಪನ ಹತ್ರ ಹೇಳ್ಬಿಟ್ಟು, ನೋಡಿ ಈಗ ಸ್ವಾಗತ ಡ್ಯಾನ್ಸ್ ಗೆ ಯಾರು ಇಲ್ಲ, ನಿಮ್ಮ ಮಗಳನ್ನ ಕಳ್ಸಿ ಕೊಡಿ ಅಂತ. ರಾತ್ರಿ 9 ಗಂಟೆಗೆ ಬಂದು ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ದುಂಟು. ಆಗ ನನ್ನ ಪಪ್ಪ ಮತ್ತೆ ಅಮ್ಮ ನನ್ನ ಜೊತೆ ಬಂದು ಡ್ಯಾನ್ಸ್ ಮಾಡಿಸಿ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ನಾವು ಖಂಡಿತ ಹೇಳ್ಬೇಕು, ನಾನು ಮಹಿಳೆ, ಯಾಕಂದ್ರೆ ಬೆಳಿಗ್ಗೆ ಹೋಗಿ ಸಂಜೆ ಬಂದು ನಂದು ಡ್ಯಾನ್ಸ್ ಕ್ಲಾಸ್ ಮುಗಿಸಿ ನಾನು 7:30 ಮನೆ ಬಿಡ್ತೇನೆ. 3:30 ತನಕ ನನಗೆ ಸ್ಕೂಲ್ ಆಗ್ತದೆ. ಆಮೇಲೆ ನನ್ನ ಓನ್ ಮಯೂರಿ ಡ್ಯಾನ್ಸ್ ಕ್ಲಾಸ್ ಇದೆ, ಅಲ್ಲಿ ಡ್ಯಾನ್ಸ್ ಕಲಿಸ್ತೇನೆ 4:30-5:30, 6:30 ತನಕ ಆಗ್ತದೆ. ಆಮೇಲೆ ಈ ತರ ಸಂಘ ಸಂಸ್ಥೆಗಳಲ್ಲಿ ನನ್ಗೆ ಬಿಡುವುದಿಲ್ಲ, ನಾನು ಬರುವುದಿಲ್ಲ ಅಂತ ಹೇಳಿದ್ರು ಕೂಡ ನಿಮ್ಗೆ ಏನು ವ್ಯವಸ್ಥೆ ಮಾಡ್ಬೇಕು, ನಾನು ನಿನ್ನನ್ನು ಬಿಡುವುದಾಗ್ಲಿ ನಿನ್ನನ್ನು ಕರ್ಕೊಂಡು ಹೋಗುವುದಾಗ್ಲಿ ಎಲ್ಲ ನಾವು ವ್ಯವಸ್ಥೆ ಮಾಡ್ತೇವೆ, ನೀನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು ಅಂತ. ಈಗ ಕಲ್ಚರಲ್ ನಂಗೆ ಬಂಡ್ಸ್ ಕಲ್ಚರಲ್ ಗ್ರೂಪ್ ಅಲ್ಲೆಲ್ಲ ನನಗೆ ದೊಡ್ಡ ದೊಡ್ಡ ಮೇನ್ ಪಾತ್ರನೇ ನಂಗೆ ಕೊಟ್ಟು ಬಿಡ್ತಾರೆ. ನಾನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಆ ಹೊತ್ತಲ್ಲಿ, 9:30-10 ಗಂಟೆ ಆಗ್ತದೆ ಮನೆಗೆ ಬರುವಾಗ. ಆಗ ಕೂಡ ನನ್ಗೆ ಸಪೋರ್ಟ್ ಮಾಡಿದವರು ನನ್ನ ಅಮ್ಮ, ಯಾಕಂದ್ರೆ ಅಮ್ಮ ಇವತ್ತು ನೀನು ಹೋಗೋದ್ ಬೇಡ, ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಹೇಳಿದ್ರೆ ನಾನು ಇವತ್ತು ನಿಮ್ಮ ಮುಂದೆ ಇಷ್ಟು ಬಂದು ಕುತ್ಕೊಂಡು ಮಾತಾಡುವ ಸಂಗತಿ ಇರ್ಲಿಲ್ಲ. ಹೀಗಾಗಿ ನನ್ನ ಅಮ್ಮನಿಗೆ, ಪ್ರಥಮವಾಗಿ ನನ್ನ ಅಮ್ಮನಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಎಸ್ ಮ್ಯಾಮ್, ಹಾಗೆ ನೀವೊಬ್ರು ಡ್ಯಾನ್ಸರ್, ಡ್ಯಾನ್ಸ್ ಕ್ಲಾಸ್ ನಡೆಸ್ತೀರಾ, ಟೀಚರ್ ಆಗಿದ್ದೀರಾ, ನಿರೂಪಕಿ ಕೂಡ ಹೌದು ಅಂತ ಕೇಳ್ಪಟ್ವಿ, ಹೌದಾ? ಹೌದು ಹೌದು. ಏನಿದ್ರೆ ಸ್ಪೆಷಾಲಿಟಿ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತೊಡಗಿಸಿಕೊಳ್ಳುವ ಒಂದು ಆಸಕ್ತಿನ ನಿಮ್ಗೆ? ಖಂಡಿತ ಖಂಡಿತ, ಯಾಕಂದ್ರೆ ಅದೇ ನನ್ಗೆ ನೀವು ಕೇಳಿದ್ರೆ ಆಗಡ್ಬಹುದು, ಒಂದು ಸಾಂಗ್ ಬಂದ್ರೆ ನನಗೆ ಕೂತಲ್ಲಿ ಕೂತ್ಕೊಳ್ಳಿಕ್ ಆಗುದಿಲ್ಲ. ಏನಾದ್ರೂ ಕಾಲೆಲ್ಲ ಕೈಯಲ್ಲೋ ಮುಖದಲ್ಲೋ ಏನಾದ್ರೂ ಒಂದು ಎಕ್ಸ್ಪ್ರೆಷನ್ ಕೊಡ್ತಾನೆ ಇರ್ತೇನೆ. ರಾತ್ರಿ ಕೂಡ ಮಲಗಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಸಾಂಗ್ ಕೇಳ್ಕೊಂಡು ಇದಕ್ಕೆ ಹೇಗೆ ಮಾಡುವ, ಅದಕ್ಕೆ ಹೇಗೆ ಮಾಡುವ ಅಂತ ಅಂದಾಜ್ ಮಾಡ್ತಾನೆ ಇರ್ತೇನೆ. ಮತ್ತೆ ನಾನು ತಗೊಳ್ಳುವಂತಹ ಸಾಂಗ್ಸ್ ಎಲ್ಲ ಸ್ವಲ್ಪ ಸಂದೇಶ ಇರುವಂತಹ ಸಾಂಗ್ಸ್ ಅನ್ನ ತಗೊಳ್ತೇನೆ, ಯಾಕಂದ್ರೆ ಜನಗಳು ನೋಡುವಾಗ ಕಣ್ಣು ಕುಕ್ಕೋ ತರ ಇರಬಾರ್ದು ನಮ್ಮ ಪರ್ಫಾರ್ಮೆನ್ಸ್, ಅದನ್ನು ಮನ ಬಿಚ್ಚಿ ಅವರು ಇದು ಮಾಡುವ ತರ ಇರಬೇಕು. ಹಾಗಾಗಿ ನಾನು ಮಾಡುವಂತಹ ಸಾಂಗ್ ಸೆಲೆಕ್ಷನ್ ಕೂಡ ಅಷ್ಟೇ ಚೆನ್ನಾಗಿ ಇರುವಂತೆ ಹಳೆ ಕಾಲದ ಹಾಡುಗಳನ್ನೆಲ್ಲ ನಾನು ಇಷ್ಟಪಡ್ತೇನೆ, ಅದಕ್ಕೆಲ್ಲ ಈಗ ಹೆಜ್ಜೆ ಹಾಕೊಂಡು ಬರ್ತಾ ಇದ್ದೇನೆ. ಅದರಲ್ಲಿ ಕೂಡ ಒಂದು ಯಾವುದೋ ಒಂದು ಹಾಡು ವೈರಲ್ ಆಯ್ತು, ಎಲ್ಲ ಜೋಗಪ್ಪನಿ ನಾರಮನೆ, ಅದು ತುಂಬಾ ವೈರಲ್ ಆಯ್ತು ಈಗ. ಹಾಗೇನೆ ಅಂತ ಹಾಡುಗಳನ್ನೇ ನಾನು ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದೇನೆ. ನಿಜವಾಗ್ಲೂ ಸೂಪರ್ ಮ್ಯಾಮ್. ಯಾವ ರೀತಿಯ ಒಂದು ಹಾಡನ್ನ ಸೆಲೆಕ್ಟ್ ಮಾಡಿದ್ರೆ ಜನರಿಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಕೂಡ ತಿಳ್ಕೊಂಡು ನೀವು ಮಾಡ್ತಾ ಇದ್ದೀರಲ್ವಾ? ಎಸ್ ಮ್ಯಾಮ್, ಮಾತಾಡೋಣ ನಿಮ್ ಜೊತೆ, ಒಬ್ರು ಕಾಲರ್ ಹಿಡಿದಾರಂತೆ. ಹಲೋ ಹಲೋ ಹಲೋ, ಯಾರಿದು, ಎಲ್ಲಿಂದ ಕಾಲ್? ರಾಕೇಶ್ ಪೊಳಲಿ. ರಾಕೇಶ್ ಪೊಳಲಿ ಸರ್. ಎಸ್ ಸರ್, ವಂದನಾ ಮೇಡಮ್ ಬಗ್ಗೆ ಕೇಂದ್ರೆ ಅನ್ಸುತ್ತೆ. ಎಸ್ ವಂದನಾ ಮೇಡಮ್, ಹಾಗೆ ನೀವು ಕನ್ನಡದ ಹಲವಾರು ರಿಯಾಲಿಟಿ ಶೋಗಳಲ್ಲಿ ವಿಜೇತರಾಗಿದ್ದೀರಿ ಅಂತ ಕೇಳ್ಪಟ್ವಿ ನಾವು. ಏನದು, ಯಾವೆಲ್ಲ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದೀರಾ?
ಕಸ್ತೂರಿಯ ರಾಣಿ ಮಹಾರಾಣಿ, ಮತ್ತೆ ಜೀ ಕನ್ನಡದ ಯಾರಿಗುಂಟು ಯಾರಿಗಿಲ್ಲ, ಈ ಟಿವಿಯ ಸೂಪರ್ ಶ್ರೀಮತಿ, ಇದರಲ್ಲೆಲ್ಲ ಭಾಗವಹಿಸಿದ್ದೇನೆ. ಇದ ವಿನ್ ಆಗಿದ್ದೇನೆ, ಪ್ರಶಸ್ತಿ ಗೆದ್ದಿದ್ದೇನೆ. ಅದು ಕೂಡ ಶೂಟಿಂಗ್ ಅಂತ ಏನಂದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದೆ. ಹೌದು, ಓಕೆ. ಅದರೊಂದು ಅನುಭವ ಹೇಗಿತ್ತು ಮೇಡಮ್? ಅನುಭವ ಹೇಳ್ಬೇಕಂದ್ರೆ, ಒಂದು ಮಧ್ಯಾಹ್ನ ನನ್ನನ್ನ ಕರೆಸಿದ್ರು, ಯಾಕಂದ್ರೆ ಒಂದು ಆಡಿಷನ್ ಗೆ ಕರಿಬೇಕಾದ್ರೆ ಆಡಿಷನ್ ಕರೆದಿದ್ರು, ಯಾರಿಗೂ ಯಾರಿಗಿಲ್ಲ ಅಲ್ಲಿ. ಅದೇ ಒಂದು 1000 ಜನ ತನಕ ಇದ್ರು. ಅದ್ರಲ್ಲಿ ಮಾನ್ಯ ದಿವಸವೇ ನನಗೆ ಕಾಲ್ ಬಂತು, ಮೇಡಮ್ ನೀವು ಯಾರಿಗೂ ಯಾರಿಗಿಲ್ಲ ಸೆಲೆಕ್ಷನ್ ಆಗಿಲ್ಲ, ಅಣ್ಣ ತಂಗಿಯ ಪ್ರೋಗ್ರಾಮ್ ಇದು, ನಿಮ್ಗೆ ಮಾಡ್ಬೋದಾ ಅಂತ. ನನ್ನ ಮಗನ ಎಕ್ಸಾಮ್ ಟೈಮ್, ಆಗ ದೊಡ್ಡ ಮಗ UKG ಅಲ್ಲಿದ್ದ, ಒಂದು ಚಿಕ್ಕ ಮಗು 2 ತಿಂಗಳ ಮಗು ನಂದು. ನಾನು ಸ್ವಲ್ಪ ಇರುಸುಮುಸ್ ಮಾಡಿದ್ರೆ, ಆದ್ರೆ ನನ್ನ ಗಂಡ ಹೇಳಿದ್ರು ನೀವು ಹೋಗು, ನಾನು ಮಗುನ ನೋಡ್ಕೊಳ್ತೇನೆ ಹೇಳಿದ್ರು. ಹಾಗೆ 2 ತಿಂಗಳ ಮಗುವನ್ನು ಶೂಟಿಂಗ್ ಕರ್ಕೊಂಡು ಹೋಗಿದ್ವಿ. ಮಧ್ಯಾಹ್ನ 2 ಗಂಟೆ ಹೋಗಿದ್ವಿ, ಬೆಳಿಗ್ಗೆ ಜಾವ 3 ಗಂಟೆ 4 ಗಂಟೆ ನಾವು ವಾಪಸ್ ಬರ್ಬೇಕಾದ್ರೆ ಶೂಟಿಂಗ್ ಮುಗಿಸಿ. ಹಿಂಗೆಲ್ಲ ಆಯ್ತು ಅಲ್ವಾ? ಯಾಕಂದ್ರೆ ಶೂಟಿಂಗ್ ಅಂದ್ರೆ ಏನು ಅಂತ. ಹೌದು ಹೌದು. ಎಸ್ ಮ್ಯಾಮ್, ನಿಮ್ ಜೊತೆ ಮಾತನಾಡೋದಕ್ಕೆ ಒಬ್ರು ನಿಮ್ಗೆ ಬಹಳ ಹತ್ತಿರವಾದಂತಹ ವ್ಯಕ್ತಿ ಕಾಲ್ ಮಾಡಿದ್ದಾರೆ, ಮಾತಾಡೋಣ ಒಂದ್ಸಲ. ಹಲೋ 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 ಸರ್, ನಮಸ್ತೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಗಿದ್ದೀರಾ? ಹಲೋ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇನೆ ಮೇಡಮ್. ಓಕೆ ಸರ್, ವಂದನಾ ಮೇಡಮ್ಗೆ ನೀವು ಬಹಳ ಹತ್ರ ಅಂತ ಕೇಳ್ಪಟ್ವಿ, ನಿಮ್ಗೆ ಅವ್ರ ಬಗ್ಗೆ ಗೊತ್ತಂತೆ, ಹೌದಾ? ಹೌದೌದು, ನಮ್ಮ ಸ್ಟೂಡೆಂಟ್ ಅವಳು. ನಾವು ಅವರೇ ಗುರುತಿಸ್ತಾರೆ ಅನ್ಕೊಂಡ್ವಿ, ನೀವು ಹೇಳ್ಬಿಟ್ರಿ. ಓಕೆ, ಪರವಾಗಿಲ್ಲ. ಮೇಡಮ್ ಬಗ್ಗೆ ಏನಂತೀರಾ ಸರ್ ನೀವು? ಮೇಡಮ್ ನಮ್ಗೆ ಮೇಡಮ್ ಮೇಡಮ್ ಬಗ್ಗೆ ಹೈಸ್ಕೂಲ್ ನಲ್ಲಿ ನಮ್ಮ ಸ್ಟೂಡೆಂಟ್ ಅವರು, ಒಂದು ಒಳ್ಳೆ ಬ್ಯಾಚ್, ಅವರ ಕಾಲದ ಬ್ಯಾಚ್ ಅಂದ್ರೆ, ಆಗ ಒಳ್ಳೆ ಒಳ್ಳೆ ಕಲಾವಿದರು, ಒಳ್ಳೆ ಒಳ್ಳೆ ಅಬಿಲಿಟಿ ಇರುವವರು ಆ ಬ್ಯಾಚ್ ಅಲ್ಲಿ ಇದ್ರು. ಇವರ ಜೊತೆಗೆ ಮಮತಾ ಅಂತ ಹೇಳಿ ಇನ್ನೊಬ್ಳು ಕೂಡ ಹುಡುಗಿ ಇದ್ಲು ಅಲ್ಲಿ. ಇವರ ಛದ್ಮ ವೇಷ ಎಲ್ಲ ಮಾಡುದ್ರಲ್ಲಿ ಆಗಿನ ಕಾಲದಲ್ಲಿ ನಮ್ಮಲ್ಲಿ ಸ್ಟೇಜ್ ಇಂಥದ್ದೇನು ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಇವರು ಅಲ್ಲಿ ಇಲ್ಲಿ ಸಿಕ್ಕಿದಂತ ಸೊಪ್ಪುಗಳನ್ನೇನೋ ಕಟ್ಟಿಕೊಂಡು, ಅಥವಾ ಮಸಿಯಿಂದ ಮೀಸೆ ಏನಾದ್ರೂ ಎಳ್ಕೊಂಡು, ರಟ್ಟಿನ ಕಿರೀಟಗಳನ್ನು ಧರಿಸಿಕೊಂಡು ವೇದಿಕೆ ಮುಂಭಾಗಕ್ಕೆ ಬರ್ತಿದ್ರು. ಅಂತ ಸಂದರ್ಭದಲ್ಲಿ ಯಾರಿಗೂ ಒಂದು ಮಾರ್ಕು ಕಡಿಮೆ ಆದ್ರೆ ಇವರಿಗೊಂದು ಮಾರ್ಕ್ ಜಾಸ್ತಿ ಹೋಗ್ತಿತ್ತು. ಯಾಕೆಂತ ಹೇಳಿದ್ರೆ ಇವರ ಹಿಂದಿನ ಪರ್ಫಾರ್ಮೆನ್ಸ್ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯಲ್ಲಿ ಇತ್ತು. ಹಾಗೆ ಫೇವರೇಟ್ ಸ್ಟೂಡೆಂಟ್. ಹೌದು, ನನ್ನ ಸ್ಟೂಡೆಂಟ್ ಇವರು. ಅಂದ್ರೆ ಆಗಿನ ಕಾಲದಲ್ಲಿ ಪ್ರತಿಭಾ ಕಾರಂಜಿ ಇಂಥದ್ದೆಲ್ಲ ಏನ್ ಇರ್ಲಿಲ್ಲ. ಇಂಥದ್ದೆಲ್ಲ ಇರ್ತಿದ್ರೆ ಈ ಮಕ್ಕಳು ತುಂಬಾ ಮೇಲ್ಮಟ್ಟಕ್ಕೆ ತಲುಪುತ್ತಿದ್ರು ಅನ್ನುವಂಥದ್ದು ನಮ್ಮದೊಂದು ಭಾವನೆ. ವಂದನಾ ಮೇಡಮ್ ಅವ್ರ ಜೊತೆ ಮಾತಾಡ್ಲಿಕ್ಕಿದ್ಯಾ? ಒಂದೆರಡು ಮಾತು ಮಾತಾಡು ಮೇಡಮ್. ಎಸ್ ಸರ್, ಮಾತಾಡಿ. ನಮಸ್ತೆ ನಮಸ್ತೆ, ಹೇಗಿದ್ಯಾ? ಹೇಳಿ ಸರ್. ಆರಾಮ್ ಆರಾಮ್ ಸರ್. ಆರಾಮ್ ಆರಾಮ್, ತೊಂದ್ರೆ ಇಲ್ಲ. ನೋಡ್ತಾ ಇದ್ದೇನೆ ಕಾರ್ಯಕ್ರಮ. ನಮ್ಮ ಸ್ಕೂಲಿನ ಒಬ್ಬರು ಸೈನ್ಸ್ ಟೀಚರ್ ನನಗೆ ಕಳಿಸಿಕೊಟ್ರು ಅಂದ್ರೆ, ಇದು ದುಬೈ ವರೆಗೆ ವೈರಲ್ ಆಗಿ ಅಲ್ಲಿಂದ ಇದರ ಮೆಸೇಜ್ ನನಗೆ ಬಂತು. ನಮ್ದು ಪುತ್ತೂರಲ್ಲಿ ಸುಮಾರು 150-200 ಟೀಚರ್ಸ್ ನ ಗ್ರೂಪ್ ಇದೆ, ಆ ಗ್ರೂಪ್ ಗೆಲ್ಲ ಹಾಕಿದ್ದೇನೆ. ಎಲ್ಲರೂ ನೋಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು. ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ನೀಡ್ತಾ ಈ ವಿಚಾರದಲ್ಲಿ ಮುಂದೆ ಬರ್ಬೇಕು. ಯಾಕಂದ್ರೆ ಹೀಗೆ ಒಂದೆರಡು ಜನರನ್ನು ಈಗಾಗ್ಲಿ ಮಾನ್ಯ ಎಜುಕೇಶನ್ ಮಿನಿಸ್ಟರ್ ಅವರಿಗೆ ತಲುಪಿದೆ. ಇದು ಒಂದೆರಡು ಟೀಚರ್ಸ್ ಗಳು ಅವರ ಪರ್ಫಾರ್ಮೆನ್ಸ್ ಅನ್ನು ಲಾಕ್ಡೌನ್ ಅಲ್ಲಿ ಮಾಡಿದ ವಿಚಾರ ಸರ್ಕಾರದ ಗಮನದವರೆಗೆ ಬಂದಿದೆ. ಮುಂದೆ ನೀವು ಕೂಡ ಲಾಕ್ಡೌನ್ ವಿಚಾರದಲ್ಲಿ ಈ ಸಣ್ಣ ಮಕ್ಕಳಿಗೆ ಮಾಡುವಂತ ಪಾಠದ ವಿಚಾರ ಅಲ್ಲಿವರೆಗೆ ತಲುಪಬೇಕು ಅನ್ನುವಂತ ನಮ್ಮ ಆಸೆ, ಮತ್ತು ನಿಮಗೊಂದು ಒಳ್ಳೆಯ ಭವಿಷ್ಯ ಕೂಡ ಅದರಿಂದ ಸಿಗಬೇಕು ಅನ್ನುವಂಥದ್ದು ನಮ್ಮ ಹಾರೈಕೆ. ಸೂಪರ್ ಸರ್, ಸೂಪರ್. ಮಾತನಾಡ್ತಾ ಇದ್ವಿ, ನಾನು ಕೇಳಬೇಕು, ಇಷ್ಟೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತೀರಾ, ನೀವು ಡ್ಯಾನ್ಸ್ ಕ್ಲಾಸ್ಗೆ ಏನಾದ್ರೂ ಹೋಗಿದ್ದೀರಾ ಮೊದ್ಲು? ಇಲ್ಲ, ಹೋಗಿಲ್ಲ. ಯಾವ ರೀತಿಯ ಕಲ್ತ್ರಿ? ಮನೇಲಿ ಟಿವಿ ನೋಡಿ ಕಲ್ತವಳು. ಅದೇ ನನಗೆ ನನ್ನ ಪ್ರೀತಿಯ ನಟಿ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಮೇಡಮ್. ಅವರ ನಟನೆಯನ್ನು ನಾನು ನನ್ನಲ್ಲಿ ಅಳವಡಿಸಿಕೊಂಡು, ಅವರು ಹಾಕಿರುವಂತ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಅಲ್ಲ ಅದನ್ನೆಲ್ಲ ಕಲಿತು ಈಗ
ಈ ತರ ನನಗೆ ಅದು ಆಗುತ್ತೆ ಅಂತ ನಾನು ಖಂಡಿತ ಎಣಿಸಿರ್ಲಿಲ್ಲ. ಜಸ್ಟ್ ಒಂದು ಮೊನ್ನೆ ಒಂದು ಯಾವ್ದೋ ಒಂದು ಮಾಡಿದ ಮುಖದ ಭಾವನೆದ್ದು ಒಂದು ನಾನು ಇದು ಫೇಸ್ಬುಕ್ ಅಲ್ಲಿ ಹಾಕಿದಾಗ ತುಂಬಾ ಒಳ್ಳೆ ಕಮೆಂಟ್ಸ್ ಬಂತು, ಅದಕ್ಕೆ ತುಂಬಾ ಶೇರ್ಸ್ ಆಯ್ತು. ಟಿಕ್ಟಾಕ್ ಇಲ್ಲ ಅಂತ ಒಬ್ರು ಯಾರು ಅಳ್ತಾ ಇದ್ದದನ್ನ ವಿಡಿಯೋ ನೋಡಿದೆ ನಾನು. ಅಂದ್ರೆ ಟಿಕ್ಟಾಕ್ ಒಬ್ಬೊಬ್ಬರಿಗೆ ಅದ್ರದ್ದು ಹುಚ್ಚು ಹಿಡ್ದಿರ್ತದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದರಿಂದ ಕೂಡ ನಾವು ವಾಪಸ್ ಬರ್ಬೋದು, ಹೀಗೆ ಕೂಡ ನಿಮ್ಮ ಟ್ಯಾಲೆಂಟ್ಸ್ ತೋರಿಸಬಹುದು ಅಂತ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದು ತುಂಬಾ ವೈರಲ್ ಆಯ್ತು. ಆಮೇಲೆ ಇತ್ತೀಚೆಗೆ ಒಂದು ಕಾಲ್ಗೆಜ್ಜೆ ನಾದದಲ್ಲಿ ಅದನ್ನೊಂದು ಹಾಕಿದೆ, ಅದು ಕೂಡ ಒಂದೇ ದಿವಸಕ್ಕೆ 1,300 ಏನೋ ಶೇರ್ಸ್ ಆಗಿದೆ ಒಂದೇ ದಿವಸದಲ್ಲಿ. ಸೊ ನನ್ನ ಕಲೆಗೆ ಬೆಲೆ ಕೊಟ್ಟಿದ್ದಾರೆ ಅಂತ ನಾನು ಹೇಳಿಕ್ ಇಷ್ಟಪಡ್ತೇನೆ. ಎಸ್ ಮೇಡಮ್, ನಿಮ್ ಬಗ್ಗೆ ಇನ್ನೊಂದು ವಿಷಯ ಗೊತ್ತಾಯ್ತು ನಮ್ಗೆ. ಹೇಳಿ 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 ಮೇಡಮ್. ನಿಮ್ ಬಗ್ಗೆ ಇನ್ನೊಂದು ವಿಷಯ ನಮ್ಗೆ ಗೊತ್ತಾಯ್ತು, ಅದು ಏನಪ್ಪಾ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಹಾಡು ಹಾಡ್ತೀರಾ ಅಂತ. ಅದ್ರಲ್ಲೂ ನಿಮ್ಮ ಅಮ್ಮ ಅವರು ಸಿರಿಪಾರ್ಧನವನ್ನ ಕೂಡ ಹಾಡ್ತಾರೆ ಅನ್ನೋದು. ನಮ್ಗೆ ಹಾಡನ್ನ ನಾವು ಮತ್ತೆ ಹಾಡೋಣ, ಆದ್ರೆ ಮೊದಲದಾಗಿ ನಮ್ಮ ತುಳುನಾಡ ಸಿರಿಪಾರ್ಧನವನ್ನ ಒಂದ್ಸಲ ಕೇಳೋಣ ಅಂತ ನಮ್ಗೆ ಆಸೆ. ನೀವು ಕೂಡ ಹಾಡ್ತೀರಾ ಒಂದು ಸ್ವಲ್ಪ ನಮ್ಗನ್ಸುದು ನಮ್ಗೋಸ್ಕರ? ಇಲ್ಲ ಮೇಡಮ್, ಏನಂದ್ರೆ ಸಿರಿಪಾರ್ಧನ ಅಂದ್ರೆ ಅಷ್ಟು ದೊಡ್ಡದು ಇದೆ ಅದು, ಅದನ್ನು ಕಲಿಯುವಷ್ಟು ನಾವಿನ್ನೂ ದೊಡ್ಡದಾಗಿಲ್ಲ. ಅಂದ್ರೆ ಅವರ ಇದಕ್ಕೆ ತಪ್ಪಿಗೆ ನಾವು ಈಗ ಮಾರು ಹೋಗ್ಲೇಬೇಕು. ಅಂತಹ ಪಾರ್ಧನವನ್ನು ನಾವು ಉಳಿಸ್ಕೋಬೇಕು, ಇಂದಿನ ಜನಾಂಗ ಉಳಿಸ್ಕೋಬೇಕು. ಆದ್ರೂ ಕೂಡ ನನಗೆ ಅಷ್ಟು ದೊಡ್ಡ ಪಾರ್ಧನ ಆಗದಿದ್ರು ಕೂಡ ಅಮ್ಮನಲ್ಲಿ ಚಿಕ್ಕ ಚಿಕ್ಕದಲ್ಲಿ ಯಾವ್ದೆಲ್ಲ ಉಂಟು ಅದನ್ನೆಲ್ಲ ನಾನು ಕಲಿತಾ ಇದ್ದೆ. ಅದರಲ್ಲಿ ಒಂದು ಕಲಿತಾ ಇರ್ಬೇಕಾದ್ರೆ ನನ್ನ ಮಗ ಈಗ ಮನೆಯಲ್ಲಿ ಇದ್ದಾನೆ, ನಾನು ಕಲಿತಾ ಇದ್ದ ನೋಡಿ ಅವನು ಕೂಡ ಕಲ್ತಿದ್ದಾನೆ. ಸೊ ಆಗ ನಾನು ಹೇಳ್ತೇನೆ, ಅವನು ಕೂಡ ಹೇಳ್ತಾನೆ ಆ ಚಿಕ್ಕ ಪಾರ್ಧನ ದೊಡ್ಡದೇನಿಲ್ಲ ಅದನ್ನ. ಸರಿ ಹೇಳಿ. அடித்தூர் குடைத்தூர் காந்தேர் காந்தேர் உப்பி நீர் ஜர்ஜேர் கேல் மார்நாள் நிற்கஞ்சோ ஏட்டை பொண்ணே பாகோடு பங்களைக்கோள் பைத்தக்கோள் நின்ன கண்டானே சுப்ப பூஜாரி இல்லடி பரிஜி புதல் தப்பரிஜி அரிஜி அரித்த பொலிஜி ரூபாயிஜி ரூபாய் தபடிஜி கோரிஜி கோரிதால் மைஜி எல்லே புல்லியானா சாய்பிர மகே பப்பே பந்தேர் கையில் கட்போடு இல்லடி ஓடு பாரு கட்போடு புதை கட்டோடு நின்ன குண்டுடேத்து குறை உண்டு கேமார்ல உண்டு மெய்டேத் குறை உண்டு மாதிரி சோத்து. ವಾವ್ ಮ್ಯಾಮ್, ಸೂಪರ್ ಮ್ಯಾಮ್, ಸೂಪರ್. ತುಳುನಾಡಿನ ಬಗ್ಗೆ ಕೂಡ ಒಂದು ತುಂಬಾನೇ ಪ್ರೀತಿಯನ್ನ ನೀವು ಇಟ್ಕೊಂಡಿದ್ರಲ್ಲ, ನಿಜವಾಗ್ಲೂ ಕೂಡ ಮೆಚ್ಚಲೇಬೇಕಾಗಿರುವಂತದ್ದು. ಮೇಡಮ್ ಮಾತಾಡೋಣ, ಒಬ್ರು ಕಾಲರ್ ರೆಡಿ ಇದಾರಂತೆ, ಓಕೆನಾ? ಎಸ್, ಹಲೋ 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 ಹಲೋ, ಯಾರಿದು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಯಾರು? ರೇವತಿ ಶೆಟ್ಟಿ, ಕಾರ್ಕಳ. ಓಕೆ, ರೇವತಿ ಅವರು ಕಾರ್ಕಳದಿಂದ. ಅಂದ್ರೆ ವಂದನಾ ಮೇಡಮ್ ಅವರೇ ಕಾಲ್ ಮಾಡ್ತಿದ್ದಾರೆ ಅಲ್ವಾ? ಹಲೋ ಹಲೋ ಮೇಡಮ್, ನಿಮ್ಮ ಊರಿನವರಲ್ವಾ? ಹೌದು, ಅವರ ಫ್ರೆಂಡ್ ನಾನು. ಓಕೆ, ಏನ್ ಅನ್ಸುತ್ತೆ ವಂದನಾ ಮೇಡಮ್ ಬಗ್ಗೆ, ಅವರು ಒಂದು ಮಾಡುವಂತಹ ಕೆಲಸದ ಬಗ್ಗೆ? ತುಂಬಾ ಸಂತೋಷ ಆಗ್ತದೆ ಮೇಡಮ್. ಅವರೊಬ್ರು ಎಂತ ಹೇಳ್ತಾರೆ, ಎಲ್ರಿಗೊಂದು ಮಾದರಿ, ನಮ್ಮ ಮಹಿಳಾ ಇವರಿಗೆ ಒಂದು ಮಾದರಿ ಅವರು. ಅವರಿಂದ ಎಲ್ಲ ಮಹಿಳೆಯರು ಸ್ಫೂರ್ತಿ ಪಡೆಯುತ್ತಾರೆ. ಖುಷಿ ಆಗುತ್ತೆ ಅಲ್ವಾ? ತುಂಬಾ ತುಂಬಾ. ಎಸ್, ವಂದನಾ ಮೇಡಮ್ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ ಜೊತೆ, ಅವ್ರ ಜೊತೆ ಮಾತಾಡಿ? ಹಾ ಹೇಳಿ, ಕೊಡಿ ಮೇಡಮ್. ಎಸ್, ಮಾತನಾಡಿ. ರೇವತಿ ಅಕ್ಕ, ಹಾ ಒಂದ್ ಮೇಡಮ್, ಅಷ್ಟು ಖುಷಿ ಒಂದು ಒಳ್ಳೆ. ಹೆಂಕ್ಲಿನ ಆಶೀರ್ವಾದ ತೀರ್ನ ಏನೋ ಅಂತೇರು, ಒಂಜಿ ಹಠ ಸಾಧನೆ ಇರೋಂಜಿ ಮಲ್ಕೊಂಡು ತಾಯ್ನವೇನ ಇದು ಮಲ್ತದ ತೊಜಪವರ ಅವೀರ ಸ್ಫೂರ್ತಿ ಮೇಡಮ್. ವೈಷ್ಣವಿ ಅಂತ ನಾನ್ ಹೇಗೆ ಮಾಡ್ತೇನೆ ಅದನ್ನೇ ರಿಪೀಟ್ ಮಾಡ್ಬಿಟ್ಟು ಅಷ್ಟು ಚಿನ್ಕುರಿ ತರ ಹಾಕಿದ್ದಾನ ಪಟ ಪಟ ಮಾಡ್ಬಿಟ್ಟು ನನ್ಗೆ ಕಳಿಸ್ತಾರೆ. ಯಾಕಂದ್ರೆ ಅವ್ರಿಗೆಲ್ಲ ಕಳಿಸುವಾಗ ತುಂಬಾ ಖುಷಿ ಆಗ್ತದೆ, ಬೇಗ ಪಿಕಪ್ ಮಾಡ್ತಾರೆ. ಅವ್ರ ಮಗಳು ನನ್ನ ಸ್ಟೂಡೆಂಟ್, ಮಯೂರಿ ಡಾನ್ಸ್ ಕ್ಲಾಸ್. ಇವರು ಕೂಡ ನಮ್ ಜೊತೆ ಡಾನ್ಸ್ ಎಲ್ಲ ಮಾಡಿದವರು ರೇವತಿ ಅಕ್ಕ. ಓಕೆ, ಸೂಪರ್. ಹಾಗೆ ಮೇಡಮ್, ನಾನು ಕೇಳುದು ಈ ಟೀಚರ್ ಗಳಿಗೆ ಅವರ ಅಂದ್ರೆ ಅವ್ರು ಹೇಳೋ ತರ ಕೇಳುವಂತಹ ಸ್ಟೂಡೆಂಟ್ ಗಳು ಇಷ್ಟ ಆಗ್ತಾರ, ಇಲ್ಲ ತಂಟೆ ಮಾಡುವಂತಹ ಸ್ಟೂಡೆಂಟ್ ಗಳು ಇಷ್ಟ ಆಗ್ತಾರ? ತಂಟೆ ಮಾಡುವಂತ ಸ್ಟೂಡೆಂಟ್ ಒಬ್ಬೊಬ್ಬರಿಗೆ ಆಗೋದಿಲ್ಲ, ಬಟ್ ಅಂತ ಸ್ಟೂಡೆಂಟ್ಸ್ ಅನ್ನು ಕೂಡ ನಮ್ಮ ಇದಕ್ಕೆ ನಾವು ತಗೊಂಡು ಅವರಿಗೆ ಪಾಠ ಕಲಿಸುವಂತಹ ಕೆಪಾಸಿಟಿ ಟೀಚರ್ಸ್ ಅಲ್ಲಿ ಇರ್ಬೇಕು ಹೇಳೋದು. ಯಾಕಂದ್ರೆ ತುಂಬಾ ತಂಟೆ ಮಾಡುವ ಟೀಚರ್ ಮಕ್ಕಳನ್ನ ನೋಡಿದ್ರೆ ಟೀಚರ್ಸ್ ಒಬ್ಬೊಬ್ರಿಗೆ ಆಗುದಿಲ್ಲ, ಅವ್ರನ್ನ ಸಪರೇಟ್ ಇಟ್ಬಿಡ್ತಾರೆ. ನೀನ್ ಅಲ್ಲೇ ಇರು, ಮಕ್ಕಳಿಗೆಲ್ಲ ಡಿಸ್ಟರ್ಬ್ ಮಾಡ್ತಿಯಲ್ಲ, ಒಂದ್ ಏನಾದ್ರೂ ಶಿಕ್ಷೆ ಕೊಟ್ಟ ಮಗುನ ಹಾಗೆ ಇರ್ತಾರೆ. ಬಟ್ ನಾವೆಂತ ಮಾಡ್ಬೇಕು, ಅವನನ್ನ ಹೊಗಳಿದ್ರೆ, ಅವನು ಹೊಗಳೋ ತರ ಕೇಳುವ ಮಗು ಆಗಿದ್ರೆ ಅವನನ್ನ ಹೊಗಳ್ಬೇಕು. ಅವನು ಜೋರಿಗೆ ಬಗ್ಗೋದಾದ್ರೆ ಅವನ ಜೋರಲ್ಲಿ ನಾವು ಕೂತ್ಕೊಳಿಸ್ಬೇಕು. ಎರಡರಲ್ಲಿ ಒಂದು ವಿಧಾನ ನಾವು ಉಪಯೋಗಿಸಿದ್ರೆ ಖಂಡಿತ ಅವರು ನಮ್ಮ ಕೈಗೆ ಸಿಗ್ತಾರೆ, ಖಂಡಿತವಾಗ್ಲು. ಮೇಡಮ್ ಮಾತನಾಡೋಣ, ಕಾಲರ್ ಹೇಳಿದಾರಂತೆ ಒಬ್ರು. ಹಲೋ ಹಲೋ ಹಲೋ, ಯಾರಿದು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ?
ಮೇಡಮ್ ನಾನು ಹುಬ್ಳಿಯಿಂದ ಕಾಲ್ ಮಾಡ್ತಾ ಇರೋದು. ಹುಬ್ಳಿಯಿಂದ ಕಾಲ್ ಮಾಡ್ತಿದ್ದೀರಾ? ಹಲೋ, ಹುಬ್ಳಿ ಧಾರವಾಡ ಡಿಸ್ಟ್ರಿಕ್ಟ್. ಓಕೆ, ಹುಬ್ಳಿಯಿಂದ ಕಾಲ್ ಮಾಡ್ತಿದ್ದೀರಾ ಸರ್? ನಿಮ್ ಹೆಸರು ಮುಕೇಶ್ ಅಂತ ಹೇಳಿ. ಓಕೆ, ಮುಕೇಶ್ ಅವರು ಹುಬ್ಳಿಯಿಂದ ಕಾಲ್ ಮಾಡ್ತಿದ್ದಾರೆ. ಸರ್, ವಂದನಾ ಮೇಡಮ್ ಬಗ್ಗೆ ಕೇಳಿದೀರಾ, ನೋಡಿದೀರಾ ವಿಡಿಯೋಸ್ ಎಲ್ಲ? ಕೇಳಿದ್ದೇನೆ ತುಂಬಾ. ಓಕೆ, ನೋಡಿದೀನಿ, ಅವ್ರು ಚೆನ್ನಾಗಿದೆ ವಿಡಿಯೋ ಎಲ್ಲ, ಫೇಸ್ಬುಕ್ ಅಲ್ಲಿ ಎಲ್ಲ ನೋಡಿದ್ದೇನೆ, ಅಪ್ಲೋಡ್ ಆಗಿದೆ. ಯಾಕೆ ಸರ್ ಇಷ್ಟ ಆಯ್ತು? ಮೇಡಮ್, ಅವ್ರದ ಮಕ್ಕಳಿಗೆ ಕಲಿಸುವಂತ ರೀತಿ ಇದೆ ಅಲ್ವಾ, ಈಗಿನ ಜನರೇಷನ್ ಅಲ್ಲಿ ಅದು ಬಹಳ ಕಡಿಮೆ ಮೇಡಮ್ ಆತರ ಕಲಿಸುವಂತದ್ದು. ಹೌದು, ನನಗೂ ಕೂಡ ಒಂದು 5 ವರ್ಷದವಳು ಮಗಳಿದ್ದಾಳೆ. ನಾವು ತುಂಬಾ ಪ್ರಯತ್ನ ಪಡ್ತೀವಿ ಈಗಿನ ಜನರೇಷನ್ ಮಕ್ಕಳಿಗೆ ಅದನ್ನ ನಾವು ಕಲಿಸ್ಬೇಕಂತ ಹೇಳಿ, ಬಟ್ ತುಂಬಾ ಪ್ರಯತ್ನ ಪಟ್ಟರು ಆತರ ಆಗಲ್ಲ ಮೇಡಮ್. ಈಗಿನ ಜನರೇಷನ್ ಅಲ್ಲಿ ಮಕ್ಕಳು ಕೇಳಲ್ಲ, ಬಟ್ ಇವ್ರು ಕಲಿಸುವಂತ ರೀತಿ ಏನಿದೆ ಅಲ್ಲ, ನನ್ಗೆ ತುಂಬಾ ಇಷ್ಟ ಆಯ್ತು. ಬಹಳ ಒಂದ್ ಹಾಫ್ ಆನ್ ಅವರ್ ಇಂದ ಟ್ರೈ ಮಾಡ್ತಾ ಇದ್ದೇನೆ, ಈಗ ಲೈನ್ ಸಿಕ್ತು, ತುಂಬಾ ಖುಷಿ ಆಯ್ತು ನನ್ಗೆ. ನೀವು ಕೂಡ ಮಕ್ಕಳಿಗೆ ತೋರಿಸಿ ಅವರು ಅದನ್ನ ಡ್ಯಾನ್ಸ್ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ಕಲಿತಾ ಇದ್ದಾರಾ, ಹೇಗೆ? ನನ್ ಮಗಳಿಗೆ ನಾನು ತೋರ್ತಾ ಇದ್ದೇನೆ ಮೇಡಮ್, ಈಗ ಲಾಕ್ಡೌನ್ ಇರುವ ಕಾರಣ ನಾ ಬೇರೆ ಮಕ್ಕಳಿಗೆ ನನ್ಗೆ ತೋರಿಸ್ಲಿಕ್ಕೆ ಆಗಲ್ಲ, ಬಟ್ ನನ್ ಮನೆಯಲ್ಲಿ ನನ್ ಮಗಳಿಗೆ ನಾನು ತೋರಿಸ್ತೇನೆ ನಾನು. ಎಸ್ ಸರ್, ವಂದನಾ ಮೇಡಮ್ ಜೊತೆ ಮಾತಾಡ್ಲಿಕ್ಕೆ ಇದೆಯಾ? ಹಾ, ಕೊಡಿ ಮೇಡಮ್, ಮಾತಾಡ್ತೇನೆ. ಮಾತಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಆರಾಮ್ ಸರ್, ನೀವ್ ಹೇಗಿದ್ದೀರಾ? ಫೈನ್ ಮೇಡಮ್, ಚೆನ್ನಾಗಿದ್ದೇವೆ. ನಿಮ್ದು ವಿಡಿಯೋ ಎಲ್ಲ ತುಂಬಾ ನೋಡಿದ್ದೇನೆ ಮೇಡಮ್. ಥ್ಯಾಂಕ್ ಯು ಸರ್. ಒಂದು ರಿಕ್ವೆಸ್ಟ್, ಯಾಕಂದ್ರೆ ನಿಮ್ಮ ಹತ್ರ ಮಾತ್ರ ಇಡಬೇಡಿ ಆ ವಿಡಿಯೋವನ್ನ, ನಿಮ್ಮ ಸ್ಕೂಲ್ ಗ್ರೂಪ್ ಗೆ ಹಾಕಿ, ಅವ್ರಿಗೂ ಅದನ್ನ ಇದ್ ಮಾಡ್ಲಿ, ಶೇರ್ ಮಾಡಿದ್ರೆ ಬೇರೆ ಶಾಲೆದು ಮಕ್ಕಳು ಕೂಡ ನೋಡ್ತಾರೆ. ಮೇಡಮ್, ಯಾರು ಕನ್ನಡ ಜಾಸ್ತಿ ತುಳು ಪಾತ್ರ ನೋಡ ಇರು, ಹುಬ್ಳಿದಾರ್ ಪಂಡರ. ಅರೆ, ಪಾತ್ರಲೆ ಯಾರು ತುಳು, ಯಾರು ತುಳುತಾ ಇದ್ದೆ, ಯಾರು ಆಕ್ಚುಲಿ ಬಜಗೋರಿ ನೆಲ್ಕರದ ಇದ್ದೆ. ಓಕೆ, ಇರು ಹುಬ್ಳಿದಾರ್ ಪಂಡರ. ಪಲ್ಲೆ ಪಲ್ಲೆ ಐಕಂದ್ ಯಾರು ಕನ್ನಡ ಅರ್ಧ ಜಾಸ್ತಿ ತುಳು ಪಾತಾಡ ನಮ್ಮನಾಗಲಿ ಜಾಸ್ತಿ ಎಡ್ಡ ಬಿಡದೆ, ಐಕಂದ್ ಯಾರು ತುಳು ಮಾತಾಡ್ಬೋದು. ಪಾತರ್ಲೆ ಪಾತರ್ಲೆ ಪಲ್ಲೆ 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 ಹೆಂಗ್ ಇಷ್ಟ ಅನ್ ಮೇಡಮ್ ಇರ್ನ ವಿಡಿಯೋ ಮತ್ತೆ ತುಯ್ಯ ಎನ್ನ ಮಗಲೆಗ್ಲ ಸಮೇತ ಎನ್ನ ಮಗಲ್ 5 ವರ್ಷದ ಅಲ್ಲಿ ಎನ್ನ ಮಗಲೆಗ್ಲ ತೋಜಾಯ ಇಂಚ ಮತ್ತೆ ಇರ್ನ ಡ್ಯಾನ್ಸ್ ಸ್ಟೈಲ್ ಬಕ್ಕ ಇರ್ ಕಲ್ಪನ ರೀತಿ ಜೋಕ್ಲೆಗ್ ಇತ್ತದ ಜನರೇಷನ್ ಜೋಕ್ಲು ಮತ್ತೆ ಅವು ಮತ್ತೆ ತೂಬು ಜಾತೆ ಇತ್ತದ ಗೇಮ್ ಅವು ಒಂದು ಪಂಡದ ಮೊಬೈಲ್ ಪುರ ಇರ್ನ ಸ್ಟೈಲ್ ಬಕ್ಕ ಇತ್ತ ಲಾಕ್ಡೌನ್ ದ ಟೈಮ್ ಬಿಡಿ ಇರ್ ಕಲ್ಪನೆ ಜೋಕ್ಲೆಗ್ ಮತ್ತೆ ಸ್ಟೈಲ್ ಮತ್ತೆ ಹಿಂಗ್ ಬಾರಿ ಇಷ್ಟ ಅನ್ ಮೇಡಮ್ ಎನ್ನ ಮಗಲೆಗ್ಲ ಸಮೇತ ಏನ್ ತೋಜಾವೆ ಅನ್ ಸುಮಾರ್ ವಿಡಿಯೋ ಮೇಡಮ್. ಹಾಗೆ ನಾವು ಕೇಳಬೇಕಾದಂತಹ ವಿಷಯ ಏನಪ್ಪಾ ಅಂದ್ರೆ, ಈಗ ಮಕ್ಕಳನ್ ತಕ್ಷಣ ಅವ್ರನ್ನ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ, ಅದರಲ್ಲೂ ನೀವು ಪಾಠ ಮಾಡುದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಲ್ವಾ, ಹ್ಯಾಂಡಲ್ ಮಾಡೋದು ತುಂಬಾನೇ ಕಷ್ಟ. ನಿಮ್ಮ ತರಗತಿಯಲ್ಲಿ ಅತಿ ತಂಟೆ ಮಾಡುವಂತಹ ವಿದ್ಯಾರ್ಥಿ ಯಾರು, ಹೆಸರು ಮಾತ್ರ ಹೇಳ್ಬೇಡಿ, ಯಾಕಂದ್ರೆ ಮನೆಗೋ ಅವ್ರಿಗೆ ಮನೆಯಲ್ಲಿ ಆಮೇಲೆ ಪೆಟ್ಟು ಬೀಳ್ಬೋದು. ಖಂಡಿತ ಖಂಡಿತ ಖಂಡಿತ. ಓಕೆ, ನರ್ಸರಿಯಲ್ಲಿ ಇದಾನೆ, ಆದ್ರೆ ಮನೆ ಅವರ ಅಪ್ಪ ಅಮ್ಮ ಹೇಳ್ತಾರೆ ನಮ್ಗಂತ ಆಗೋದಿಲ್ಲ ಅವನನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ನಿಮ್ಗೂ ಕೂಡ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಆದ್ರೆ ಫಸ್ಟ್ಗೆ ನನ್ಗೂ ಕೂಡ ಯಪ್ಪ ಈ ತರ ಕೂಡ ಮಕ್ಳು ಇರ್ತಾರ ಅಂತ, ಯಾಕಂದ್ರೆ ಆ ತರ ಮಕ್ಳನ್ನ ನೋಡಿಲ್ಲ ನಾನು, ಅಷ್ಟು ತಂಟೆ ಫಸ್ಟ್ ಪಾಪ ಅಷ್ಟೇ ಮುದ್ದು ಆ ಮಗು. ನಾನು ಅದೇ ಹೇಳಿದೆ, ಅವನ ಅಷ್ಟು ತಂಟೆ ಇದ್ರು ಕೂಡ ಅವನನ್ನ ಮುದ್ದು ಮಾಡಿದ್ರೆ ಮಾತ್ರ ಬಗ್ತಾನೆ ಅವನು. ಅವನಿಗೆ ಜೋರು ಮಾಡಿದ್ರೆ ಯಾರು ಟೀಚರ್ ಆಗ್ಲಿ ಯಾರೇ ಬರ್ಲಿ ಅವನ್ ಕೇಳುವಂತ ಹುಡುಗ ಅಲ್ಲ. ಹಾಗಾಗಿ ಅವನನ್ನ ಮುದ್ದು ಮಾಡಿಯೇ ಈಗ ಸ್ಕೂಲ್ ಬಿಟ್ಟು ಅವನು ಪಾಪ ಅವರ ಅಮ್ಮನ ಮನೆಗೆ ಹೋಗ್ತಾ ಇದ್ದಾರೆ. ತುಂಬಾ ಮಿಸ್ ಮಾಡ್ತೇನೆ ಅವರು. ಆ ಮಕ್ಳೇ ನಮ್ಗೆ ನಮ್ಮ ನೆನಪಲ್ಲಿ ಇರುವಂತವ್ರು ಅಲ್ವಾ, ಈ ತರ ತಂಟೆ ಎಲ್ಲ ಮಾಡಿದ ಮಕ್ಳು ನಮ್ಗೆ ನೆನಪಲ್ಲಿ ಇರ್ತಾರೆ. ಹೌದು, ಇನ್ ಎಲ್ಲಾ ಸ್ಟೂಡೆಂಟ್ಸ್ ಜಾಸ್ತಿ ತಂಟೆ ಮಾಡಿ ಟೀಚರ್ ಅವ್ರಿಗೆ ನಾವೇ ನೆನಪಲ್ಲಿ ಇರೋದು. ಎಸ್ ಮ್ಯಾಮ್, ಒಬ್ರು ಕಾಲರ್ ರೆಡಿ ಇದಾರಂತೆ, ಮಾತನಾಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಯಾರಿದ್ದು? ನಾವು ತುಂಬೆಯಿಂದ ಮಾತಾಡೋದು, ಮೋಹನ್ ಅಂತ. ಓಕೆ, ತುಂಬೆಯಿಂದ ಮೋಹನ್ ಅವರು. ಟೀಚರ್ ತುಂಬಾ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ ಎಲ್ಲ ಮಾಡಿ ಕೊಡ್ತಾರೆ ಮಕ್ಕಳಿಗೆ ಎಲ್ಲ, ಒಳ್ಳೆಯದಿದೆ ಕಲೀಲಿಕ್ಕೆ ಎಲ್ಲ, ತುಂಬಾ ಧನ್ಯವಾದ ಟೀಚರ್ ಗೆ ಅಂತ ಹೇಳಿ. ಓಕೆ, ಮಾತಾಡ್ತೀರಾ ಅವರ ಹತ್ರ? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಹಲೋ, ಹಾ ಸರ್ ಹೇಳಿ ಸರ್. ಹಾ, ನಿಮ್ಮದು ಚಂದಿರ ನೇತಕ್ಕೆ ಓಡೋ ಮನ ತುಂಬಾ ಇಷ್ಟ ಆಗ್ತದೆ, ಅದು ನೋಡಿದಷ್ಟು ಆಗೋದಿಲ್ಲ. ಒಳ್ಳೆ ಆಗಿದೆ ನಿಮ್ದು ಅದೆಲ್ಲ ಆಕ್ಟಿಂಗ್ ಎಲ್ಲ, ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಎಸ್ ಮೇಡಮ್, ಈ ಒಂದು ವಿಷಯವನ್ನ ನಾವು ಕೇಳಲೇಬೇಕು ಅಂದ್ರೆ ಕೋವಿಡ್ 19 ಲಾಕ್ಡೌನ್ ಟೈಮ್ ಅಲ್ಲಿ ಬಹಳಷ್ಟು ಮಂದಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕಷ್ಟಪಡ್ತಾ ಇದ್ದಾರೆ. ಆದ್ರೆ ಈ ಖಾಸಗಿ ಶಾಲೆಯ ಶಿಕ್ಷಕರ ಪರಿಸ್ಥಿತಿಯನ್ನ ಯಾರು ಕೂಡ ಕೇಳ್ತಾ ಇಲ್ಲ, ಬಹಳಷ್ಟು ತೊಂದರೆಯಲ್ಲಿದ್ದಾರೆ. ತುಂಬಾನೇ ತೊಂದರೆ ಇರುವುದನ್ನ ಕೂಡ ಅವರನ್ನ ಅವರ ಪರಿಸ್ಥಿತಿ ಏನು ಅಂತ ಕೂಡ ಸರ್ಕಾರ ಕೂಡ ಗಮನಿಸ್ತಾ ಇಲ್ಲ ಅನ್ನೋದನ್ನ ಒಂದು ಕೂಗು ದೂರುಗಳು ಕೇಳಿ ಬರ್ತಾ ಇದೆ. ಏನಂತೀರಾ, ಎಷ್ಟು ತೊಂದರೆಯಲ್ಲಿದ್ದೀರಾ ಖಾಸಗಿ ಶಾಲಾ ಟೀಚರ್ಗಳು? ಖಂಡಿತ ಖಂಡಿತ ಖಂಡಿತ, ಯಾಕಂದ್ರೆ ಇದರ ಬಗ್ಗೆ ನಾನು ಮಾತಾಡಲೇಬೇಕು. ಖಾಸಗಿ ಶಾಲೆ ಅಂತ ಹೇಳಿದ್ರೆ ಒಂದೊಂದು ಶಿಕ್ಷಣ ಸಂಸ್ಥೆಗಳು ಅಷ್ಟಷ್ಟು ದೊಡ್ಡ ಮಟ್ಟಕ್ಕೆ ಏರಿದಾವೆ ಅಂತ ಹೇಳಿಕ್ ಇಷ್ಟಪಡ್ತಾನೆ. ಯಾಕಂದ್ರೆ ಎಲ್ಲಾ ಖಾಸಗಿ ಸಂಸ್ಥೆಗಳು ಒಂದೇ ತರ ಇರೋದಿಲ್ಲ, ಅವರು ಕೂಡ ಅನುಭವಿಸ್ತಾ ಇದ್ದಾರೆ. ಈಗ ನಾವು ಕೂಡ ನಮ್ಗೆ ಸ್ಯಾಲ್ರಿ ಇರ್ಲಿ, ಈ ಟೈಮ್ ಅಲ್ಲಿ ನಾವು ಮಕ್ಕಳಿಗೆ ನಮ್ಗೆ ಸ್ಯಾಲ್ರಿ ಬರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಮಕ್ಕಳಿಗೆ ಕಲ್ಸೋದೆ ಕೂತ್ಕೊಂಡಿಲ್ಲ. ನಮ್ಮಿಂದ ಏನ್ ಆಗ್ತದೋ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ. ಮನೆಯಿಂದ ಹೊರಗಡೆ ಬಂದು ನಮ್ಮ ಇದನ್ನು ನೋಡ್ಬಿಟ್ಟು ಸ್ಕೂಲ್ ಅಲ್ಲಿ ಬೋರ್ಡ್ ಇದನ್ನೆಲ್ಲ ಯೂಸ್ ಮಾಡ್ಬಿಟ್ಟು ನಾವು ತರಗತಿಯನ್ನು ಹೇಗೆ ಮಾಡ್ಬೇಕು ಅಂತ ನಾವು ಥಿಂಕ್ ಮಾಡ್ತಾನೆ ಇದ್ದೇವೆ. ಹಾಗಾಗಿ ಈಗ ಶಿಕ್ಷಣ ಖಾಸಗಿ ಸಂಸ್ಥೆಗಳ ಟೀಚರ್ಸ್ ಅನ್ನ ಈ ಸಂದರ್ಭದಲ್ಲಿ ಸರ್ಕಾರ ಗಮನಕ್ಕೆ ತಗೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಓಕೆ, ಅಲ್ಲ ಮೇಡಮ್, ಈಗ ಕೆಲವೊಂದು ಕುಟುಂಬಗಳನ್ನ ನೋಡಿದ್ರೆ ಗಂಡ ಕೂಡ ಪ್ರೈವೇಟ್ ಸ್ಕೂಲ್ ಅಲ್ಲಿ ಅಥವಾ ಪ್ರೈವೇಟ್ ಕಾಲೇಜ್ ಅಲ್ಲಿ ಲೆಕ್ಚರ್ ಆಗಿರ್ತಾರೆ, ಹೆಂಡತಿ ಕೂಡ ಹಾಗೇನೆ ಪ್ರೈವೇಟ್ ಸ್ಕೂಲ್ ಅಥವಾ ಕಾಲೇಜ್ ಅಲ್ಲಿ ಟೀಚರ್ ಅಥವಾ ಲೆಕ್ಚರ್ ಆಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಅವರ ಮಕ್ಕಳಿಗೂ ಕೂಡ ಒಂದು ವೇಳೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಂತಹ ಪರಿಸ್ಥಿತಿ ಅಲ್ವಾ, ಅವ್ರು ಯಾವ ರೀತಿಯಲ್ಲಿ ಇಂತಹ ಪರಿಸ್ಥಿತಿಯನ್ನ ನಿಭಾಯಿಸಬಹುದು? ಹಾಕಿದೆ ಶೇರ್ ಮಾಡಿ, ಯಾಕಂದ್ರೆ ಆ ಶಿಕ್ಷಕಿಯ ಅಳಲು ಪಾಪ ಅವ್ರಿಗೆ ಇಲ್ಲಿ ತನಕ ಬಂದಿದೆ. ಆದ್ರೂ ಅವರು ಅದನ್ನ ಹಿಡಿತದಲ್ಲಿ ಇಟ್ಕೊಂಡು ಅವರ ಖಾಸಗಿ ಶಿಕ್ಷಣ ಟೀಚರ್ಸ್ ಯಾವ ತರ ಈಗ ಇದ್ ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನ ಅವರು ಚೆನ್ನಾಗಿ ವಿವರಿಸಿದ್ದಾರೆ. ಇದು ನಮ್ಮ ಶ್ರೀಯುತ ಸುರೇಶ್ ಕುಮಾರ್ ಅವರ ತನಕ ಹೋಗ್ಬೇಕು, ಇದಕ್ಕೆ ಏನಾದ್ರೂ ಅವ್ರು ಪರಿಹಾರ ಕೊಡ್ಬೇಕು ಅಂತ ನಾನು ಎಲ್ಲಾ ಶಿಕ್ಷಕರ ಖಾಸಗಿ ಶಿಕ್ಷಕರ ಸಂಸ್ಥೆಗಳ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮೇಡಮ್, ಈಗ ಲಾಕ್ಡೌನ್ ಇಂದಾಗಿ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ನೀವು ವೈಟ್ ಮಾಡ್ತಿದ್ದೀರಾ ಸ್ಕೂಲ್ ಸ್ಟಾರ್ಟ್ ಆಗ್ಬೇಕು ಅಂತ. ಆ ಒಂದು ಸಂಭ್ರಮ ಕಳೆದ ಬಾರಿ ಹೇಗಿತ್ತು, ಈ ಬಾರಿ ಹೇಗಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಖಂಡಿತ ಮೇಡಮ್, ಯಾಕಂದ್ರೆ ಹೋದ ಸಲ ನಾವು ನಮ್ಮ ಶಾಲೆಯಲ್ಲಿ ನಾವು ಡಿಫ್ರೆಂಟ್ ಆಗಿ ಮಕ್ಕಳನ್ನ ಬರಮಾಡಿಕೊಳ್ತೇವೆ. ಅಂದ್ರೆ ಪ್ರಾರಂಭೋತ್ಸವ ಅಂತ ನಾವು ಮಾಡ್ತೇವೆ. ಆ ಮಕ್ಕಳನ್ನ ಬರುವಾಗ ಲೈನ್ ಅಲ್ಲಿ ನಿಲ್ಲಿಸ್ಬಿಟ್ಟು ಅವರಿಗೆ ಆರತಿ ಎತ್ತಿ ಅವರಿಗೆ ಕುಂಕುಮ ಹಾಕಿ ಅವರಿಗೆ ಪನ್ನೀರ್ ಹಾಕಿ ನಾವು ಶಾಲೆ ಒಳಗಡೆ ಅದೊಂಥರ ದೇವಸ್ಥಾನ ತರ ಆತರ ನಾವು ಆ ಮಕ್ಕಳನ್ನ ಸ್ವಾಗತ ಮಾಡ್ತೇವೆ. ಅದೇ ಇದನ್ನ ನಂಗೆ ಶೇರ್ ಮಾಡ್ಲಿಕ್ಕೆ ಎಫ್ ಬಿ ಅಲ್ಲಿ ಬಂದಾಗ ನನ್ಗೆ ತುಂಬಾ ಬೇಜಾರಾಯ್ತು. ನಾನ್ ಪೋಸ್ಟ್ ಹಾಕಿದೆ, ದಯವಿಟ್ಟು ಆದಷ್ಟು ಬೇಗ ನಮ್ಮ ಮಕ್ಕಳು ಹೀಗೇನೆ ನಲಿದಾಡ್ಕೊಂಡು ಶಾಲೆಗೆ ಬರುವಂತಾಗ್ಲಿ, ಖಂಡಿತವಾಗಿ ಮಾಸ್ಕ್ ಧರಿಸುವಂತಹ ಮಕ್ಕಳು ಬೇಡ ಬೇಡ ಅಂತ. ಖಂಡಿತವಾಗ್ಲು. ಈ ಬಾರಿ ಇದುವರೆಗೂ ಏನಾದ್ರು ಅಡ್ಮಿಷನ್ಸ್ ಆಗಿದ್ಯಾ, ಏನಾದ್ರು ಗೊತ್ತಾ ವಿಷಯ ನಿಮ್ಗೆ? ಇಲ್ಲ, ಕಡಿಮೆ ಕಡಿಮೆ ಮೇಡಮ್, ಕಡಿಮೆ ಅಡ್ಮಿಷನ್ಸ್ ಕೂಡ ಚಿಕ್ಕ ಮಕ್ಕಳಿಗೆ ಕಡಿಮೆ ಕಡಿಮೆ ಇದೆ. ಹೆತ್ತವರು ಕೂಡ ಹೆದರ್ಕೋತಾ ಇದಾರೆ ಅಲ್ವಾ? ಹೆದರ್ಕೋತಾರೆ, ಹೌದು, ಅದು ಸಹಜ. ಈಗ ನಾವು ಕೂಡ ಮಕ್ಕಳನ್ನ ಬನ್ನಿ ಅಂತ ನಾವು ಹೇಳೋದಿಲ್ಲ, ಪರಿಸ್ಥಿತಿ ಎಲ್ರಿಗೂ ಅರ್ಥ ಆಗ್ತದೆ. ಖಂಡಿತವಾಗ್ಲು ಮೇಡಮ್, ಇನ್ನು ಸಮಯ ಅವಕಾಶ ಕೂಡ ಬಹಳ ಕಡಿಮೆ ಇದೆ ನಮ್ಗೆ. ನಾನು ಆಗ್ಲೇ ಹೇಳಿದೆ ನೀವು ಬಹಳ ಚೆನ್ನಾಗಿ ಹಾಡು ಹಾಡ್ತೀರಾ ಅಂತ, ನಿಮ್ಮ ಬಾಯಿಂದ ಒಂದು ಒಳ್ಳೆಯ ಹಾಡು ನಾವು ಕೇಳಲೇಬೇಕು, ಹೇಳಿ. ಹಾರೋ ಹಕ್ಕಿನ ತಂದು ಕೂಡಿ ಹಾಕೋದು, ಕಟ್ಟೋ ಜೇನನ್ನ ಸುಟ್ಟು ತಿಂದು ಹಾಕೋದು, ನರಮನಸ ಕಲಿಯಲ್ಲ ಒಳ್ಳೇದು ಉಳಿಸಲ್ಲ, ಅವನಡಿಯೋ ದಾರಿಲಿ ಕರಿಕೇನು ಬೆಳೆಯಲ್ಲ, ಚಿಲಿಪಿಲಿಗಳ ಸರಿಗಮ ಕಿವಿಯೊಳಗೆ, ನೀರಲೆಗಳ ಸಕದಿಮಿ ಎದೆಯೊಳಗೆ, ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ವಾರ, ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ, ಈ ಭೂಮಿ ಮ್ಯಾಗೆ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ. ಸೂಪರ್ ಮ್ಯಾಮ್, ಏನದು ಎಕ್ಸ್ಪ್ರೆಷನ್ ಅಲ್ವಾ? ಈಗೇನೋ ಟಿಕ್ಟಾಕ್ ಎಲ್ಲ ಮಾಡ್ತಿದ್ದಾರೆ, ಆದ್ರೆ ನಿಮ್ಮ ಎಕ್ಸ್ಪ್ರೆಷನ್ ಮುಂದೆ ಅದು ಏನಿಲ್ಲ ಬಿಡಿ. ಮೇಡಮ್, ನಾವು ಕಾಯ್ತಿರೋದು ನೆಕ್ಸ್ಟ್ ವಿಡಿಯೋ ಯಾವಾಗ ಬರುತ್ತೆ? ನೆಕ್ಸ್ಟ್ ಯಾವ ಟೈಪ್ ವಿಡಿಯೋ ಬೇಕು ಹೇಳಿ, ಈ ಸಲ ನಾನು ಜನಗಳ ಅಭಿರುಚಿಗೆ ತಕ್ಕಂತೆ ನಾನು ವಿಡಿಯೋ ಮಾಡ್ತೇನೆ. ಯಾವ ರೀತಿ ವಿಡಿಯೋ ಅಂತ ನಾವೇ ಹೇಳ್ಬೇಕು, ಜನರು ಹೇಳ್ತಾರೆ ಅದೇ ರೀತಿಯಲ್ಲಿ ಮಾಡಬಹುದು ಅಲ್ವಾ? ಎಸ್ ಮೇಡಮ್, ಇನ್ನೊಂದು ಮಾಡಿದ್ದೇನೆ.
ನಮ್ಮ ಟೀಚರ್ಸ್ ಅಂದ್ರೆ ನೀವು ಮಾತ್ರ ವಿಡಿಯೋದಲ್ಲಿ ಬಂದಿದ್ದೀರಾ, ನಮ್ಮನ್ನು ಕೂಡ ಸೇರಿಸಿ ಅಂತ ನಮ್ಮ ಟೀಚರ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಮೇಲೆ ಇರುವಂತಹ ಟೀಚರ್ಸ್ ಕೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಶಾಲೆಯ ಜೆಸಿ ಶಾಲೆಯ ಎಲ್ಲಾ ಶಿಕ್ಷಕರ ವೃಂದದವರು ಸೇರಿ ಒಂದು ಚೆನ್ನಾಗಿರುವ ಒಂದು ಹಾಡಿಗೆ ನಾವು ಆದಷ್ಟು ಬೇಗ ವಿಡಿಯೋ ಮಾಡಿ ನಿಮ್ಮ ಮೂಲಕ ಮತ್ತೆ ಬರ್ತೇವೆ. ಎಸ್, ಈಗ ಯೂಟ್ಯೂಬ್ ಅಕೌಂಟ್ ಒಂದನ್ನ ಕ್ರಿಯೇಟ್ ಮಾಡಿದ್ದೀರಿ ಅಂತ ಕೇಳ್ಪಟ್ವಿ ನಾವು. ಏನದು, ಯಾವಾಗದಿಂದ ಆರಂಭ ಆಯ್ತು? ಪರಿಚಯ ತೋರಿಸ್ಕೊಂಡಿದ್ರು ಗಣೇಶ್ ಅವರು ಅಂತ ಬಂದಿದ್ರು. ಈ ಸಂದರ್ಭದಲ್ಲಿ ಗಣೇಶ್ ಅವರಿಗೆ ನಾನು ಗಣೇಶ್ ಮತ್ತೆ ನಾಗೇಶ್ ಅವರಿಗೆ ತುಂಬಾ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದು ಪ್ರಕಟ ಆದ ಒಂದೇ ದಿವಸಕ್ಕೆ ಎರಡು ದಿವಸಕ್ಕೆ 1 ಮಿಲಿಯನ್ ವ್ಯೂವರ್ಸ್ ಆದ್ರು. ಅದರಲ್ಲಿ ಈ ಎರಡು ಅಕ್ಷರಮಾಲೆ ಮತ್ತೆ ABCDದು ವಿಡಿಯೋ ಹಾಕಿದ್ರು. ಅದರಲ್ಲಿ ಕಮೆಂಟ್ಸ್ ಅಂದ್ರೆ 2000 ಮೇಲೆ ಕಮೆಂಟ್ಸ್ ಹೋಗಿದೆ. ಎಲ್ರೂ ಪಾಪ ಟೀಚರ್ ನಮ್ಗೆ ವಿಡಿಯೋ ಕಳಿಸಿ ವಿಡಿಯೋ ಕಳಿಸಿ ಅಂತ ನನ್ಗೆ ಅವರ ನಂಬರ್ ಹಾಕ್ಬಿಟ್ಟು ಮೆಸೇಜ್ ಮಾಡ್ತಾ ಇದ್ದಾರೆ. ನನ್ಗೆ ಎಷ್ಟು ಆಗುತ್ತೋ ಅಷ್ಟು ನಾನು ಅವರಿಗೆ ಇದಕ್ಕೆ ನಂಬರ್ಗೆ ಹಾಕಿದ್ದೇನೆ. ಆದ್ರೆ ಇನ್ನು ನನಗೆ ಅಷ್ಟು ನನಗೆ ಸೇವ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ಹಾಗಾಗಿ ವಿಡಿಯೋ ಕಳಿಸ್ಲಿಕ್ಕೂ ಆಗ್ತಾ ಇಲ್ಲ. ಈಗ ಏನ ಕೇಳುವಾಗ ಹೇಳಿದ್ರು, ನೀನು ಯೂಟ್ಯೂಬ್ ಚಾನಲ್ ಓಪನ್ ಮಾಡು, ಅದರಲ್ಲಿ ಈ ತರ ವಿಡಿಯೋನ ಹಾಕು, ಅದರಿಂದ ಎಲ್ರಿಗೂ ಉಪಯೋಗ ಆಗ್ತದೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಬೆಳಿಗ್ಗೆ ಹೊರಟಿದ್ದೇನೆ. ಬೆಳಿಗ್ಗೆ ಹೊರಟ್ಬಿಟ್ಟು ಇಲ್ಲಿ ತನಕ ಯೂಟ್ಯೂಬ್ ಚಾನಲ್ ಎಲ್ಲ ಓಪನ್ ಮಾಡಿಬಿಟ್ಟು ಫೇಸ್ಬುಕ್ ಅಲ್ಲಿ ಕೂಡ ತುಂಬಾ ಫ್ರೆಂಡ್ ರಿಕ್ವೆಸ್ಟ್ ಬಂದಿದೆ, ಅವರನ್ನು ಕೂಡ ನನಗೆ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಫೇಸ್ಬುಕ್ ಕೂಡ ಒಂದು ಪೇಜ್ ಓಪನ್ ಮಾಡ್ತಾ ಇದ್ದೇನೆ. ಹೀಗೆಯೇ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರ್ಲಿ ಅಂತ ಹೇಳ್ತೇನೆ. ನನ್ನಿಂದ ಎಷ್ಟಾಗುತ್ತೋ ಅಷ್ಟು ನಮ್ಮ ಎಲ್ಲಾ ಶಾಲೆಯ ಮಕ್ಕಳಿಗೆ ತಲುಪಲಿ ಶಿಕ್ಷಣದ ವ್ಯವಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಮ್ಯಾಮ್, ಕೊನೆಯದಾಗಿ ನಿಮ್ಮ ಈವರೆಗಿನ ಜರ್ನಿಯನ್ನ ಒಮ್ಮೆ ಮೆಲುಕು ಹಾಕೋದಾದ್ರೆ ಕೊನೆಯದಾಗಿ ಏನ್ ಹೇಳ್ತೀರಾ, ಯಾರನ್ನೆಲ್ಲ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀರಾ? ಖಂಡಿತವಾಗಿಯೂ ನಾನು ಎಲ್ರು ನೆನೆಸ್ಕೊಳ್ತೇನೆ. ಒಬ್ರು ಇಬ್ರು ಅಂತಲ್ಲ, ಹೆಸರು ಹೇಳಿದ್ರೆ ತಪ್ಪಾದದ್ದು. ನನ್ನ ತಂದೆ ತಾಯಿಯಿಂದ ಹಿಡಿದು ನನ್ನ ಮನೆ ಫ್ಯಾಮಿಲಿ ಮಕ್ಕಳು, ನನ್ನ ಅಣ್ಣ ಅಕ್ಕ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಪ್ಲಸ್ ಹಿತೇಶಿಗಳು, ಗುರು ಹಿರಿಯರು, ಹೀಗೆಲ್ಲ ಹೀಗೆ ಮಾಡು ಈ ತರ ಮಾಡು ಅಂತ ನನ್ನನ್ನು ಅಡ್ವೈಸ್ ಮಾಡಿದಂತ ಅವರು, ಶಾಲಾ ಆಡಳಿತ ಮಂಡಳಿ, ಶಿಕ್ಷಕ ವೃಂದದವರು, ಶಿಕ್ಷಕೇತರ ವೃಂದದವರು, ನನ್ನ ಎಲ್ಲ ಗೆಳೆಯ ಗೆಳತಿಯರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನನ್ನು ಹುರಿದುಂಬಿಸಿ ಇಲ್ಲಿ ತನಕ ನಿಮ್ಮ ನಮ್ಮ ಕುಡ್ಲದ ಎದುರು ನಾನು ಬಂದು ಕುಳಿತುಕೊಳ್ಳುವಷ್ಟು ಮಾಡಿರುವಂತಹ ಎಲ್ಲರಿಗೂ ಎಸ್ ಎಸ್ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಕೂಡ ಸಮಯವನ್ನ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಬಂದು ಮಾತನಾಡಿದ್ದೀರಿ, ನಿಮ್ಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಆಟ ಪಾಠಗಳ ಜೊತೆಗೆ ವಿದ್ಯಾರ್ಥಿಗಳಿಗೆ ವಿಶಿಷ್ಟವಾಗಿ ನೃತ್ಯದ ಮೂಲಕ ಪಾಠವನ್ನ ಕಲಿಸುವಂತಹ ಗುರುಗಳು ಸಿಗೋದು ಎಷ್ಟು ದೊಡ್ಡ ಪುಣ್ಯ ಅಲ್ವಾ? ಎಸ್, ಎಷ್ಟೋ ಮಂದಿ ಅವರ ಬಾಲ್ಯ ಹೇಗಿತ್ತು, ಅವರ ಬಾಲ್ಯದಲ್ಲಿ ಕೂಡ ಇಂತಹ ಟೀಚರ್ ಗಳಿದ್ರು. ಇನ್ನು ಕೆಲವರು ಹೇಳ್ತಿದ್ದಾರೆ, ನಮ್ಮ ಬಾಲ್ಯದಲ್ಲಿ ಇಂತಹ ಟೀಚರ್ ಇರಲಿಲ್ಲ, ನಮ್ಗೆ ಇವರು ಟೀಚರ್ ಆಗಿ ಬೇಕಿತ್ತು ಅಂತ. ನಿಜವಾಗ್ಲೂ ಕೂಡ ಇಂತಹ ಟೀಚರ್ ಗಳು ನಮ್ಗೆಲ್ರಿಗೂ ಕೂಡ ಒಂದು ರೀತಿಯ ಪ್ರೋತ್ಸಾಹ ಕೊಡೋರು, ಜೊತೆಗೆ ಒಂದು ರೀತಿಯ ಹಿರಿಮೆ ಅಂತಾನೆ ಹೇಳ್ಬೋದು. ಇಂತಹ ಮನಸ್ಸುಗಳು ಇನ್ನಷ್ಟು ಬೆಳಿಬೇಕು. ಅವ್ರು ಮಾಡಿರುವಂತಹ ವಿಡಿಯೋ ಏನಿದೆ ಅದನ್ನ ಆದಷ್ಟು ಶೇರ್ ಮಾಡುವ, ಶೇರ್ ಮಾಡಿ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಅದರಿಂದ ಸಹಾಯ ಆಗ್ಲಿ ಅಂತ ಹೇಳ್ತಾ ಎಸ್ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲಾ News 24/7. ಇದು ವಿಶ್ವಾಸದ ಪ್ರತಿಬಿಂಬ.